ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಶಹಬಾದ್ನ ತೆಗನೂರ್ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ವಾಡಿಪಟ್ಟಣದ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಸಾಬಿರ್ ಹುಸೇನ್ 40 ವರ್ಷ ವಯಸ್ಸು ಹಾಗೂ ಮೊಹಮ್ಮದ್ ಶರೀಫ್ 40 ವರ್ಷ ವಯಸ್ಸು ಮೃತಪಟ್ಟವರು. ರಾತ್ರಿ 9 ಗಂಟೆ ಸುಮಾರಿಗೆ ಕಲಬುರಗಿಯಿಂದ ವಾಡಿಗೆ ಬರುತ್ತಿದ್ದಾಗ ಬೈಕ್ಗೆ ಕಾರು ಡಿಕ್ಕಿ ಹೊಡೆದಿದ್ದ ಪರಿಣಾಮ ಈ ಘಟನೆ ಸಂಭವಿಸಿದೆ. ಈಗ ಪ್ರಕರಣ ದಾಖಲಾಗಿದೆ. ಪ್ರಸಕ್ತ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದ್ದು ಕಲಬುರಗಿ ಜಿಲ್ಲೆಯ ಇಬ್ಬರು ಸಾಧಕರಿಗೆ ಪ್ರಶಸ್ತಿ ಸಿಕ್ಕಿದೆ. ಹೌದು, ಕಲಬುರಗಿ ಜಿಲ್ಲೆಯ ಚಿತ್ರಕಲೆ ಕ್ಷೇತ್ರದಲ್ಲಿ ಮೋಹನ್ ಸೀತನೂರು ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಎಸ್ಜಿ ಭಾರತಿ ಅವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ವಾಡಿಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಲವೆಡೆ ನಿಲ್ಲಿಸುತ್ತಿದ್ದ ಲಾರಿಗಳ ಡೀಸೆಲ್ ಕಳವು ಮಾಡುತ್ತಿದ್ದ ಮಹಾರಾಷ್ಟ್ರದ ಇಬ್ಬರು ಆರೋಪಿಗಳನ್ನ ವಾಡಿ ಪೊಲೀಸರು ಭಾನುವಾರ ಬಂಧಿಸಿದ್ದಾರೆ. ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಕಮಕರವಾಡಿ ಗ್ರಾಮದ ಸತೀಶ್ ರಾಜೇಂದ್ರ ಸಿಂಧೆ 19 ವರ್ಷ ವಯಸ್ಸು ಹಾಗೂ ಜೀವನ್ ಸಂಜಯ್ ಸಿಂಧೆ 20 ವರ್ಷ ವಯಸ್ಸು ಬಂಧಿತರು. ಹಲವು ವರ್ಷಗಳಿಂದ ಪಟ್ಟಣ ಸೇರಿ ಸುತ್ತಲಿನ ಹಲವೆಡೆ ನಿಲ್ಲುತ್ತಿದ್ದ ಲಾರಿಗಳ ಡೀಸೆಲ್ ಕಳವು ಆಗುತ್ತಿತ್ತು. ಈ ಬಗ್ಗೆ ಲಾರಿ ಟ್ರಾನ್ಸ್ಪೋರ್ಟ್ ಮಾಲೀಕರ ಸಂಘ ಹಾಗೂ ಲಾರಿ ಚಾಲಕರು ಪೊಲೀಸರಿಗೆ ದೂರು ನೀಡಿದ್ರು. ಬಂಧಿತರಿಂದ 330 ಲೀಟರ್ ಡೀಸೆಲ್, ಲಾರಿಗೆ ಬಳಸುವ 3 ಬ್ಯಾಟರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪಿಎಸ್ಐ ವಿಜಯಕುಮಾರ್ ಬಾಹೋಗಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಕಸ ಕಂಡು ಕಸಕ್ಕೆ ಖುದ್ದು ಸಚಿವರೇ ಬೆಂಕಿ ಇಟ್ಟಿರುವ ಘಟನೆ ನಡೆದಿದೆ. ಆಸ್ಪತ್ರೆ ಆವರಣದಲ್ಲಿ ಕಸ ಕಂಡು ಕಸಕ್ಕೆ ಖುದ್ದು ಸಚಿವರೇ ಬೆಂಕಿ ಇಟ್ಟರು. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ಘಟನೆ ಇದಾಗಿದೆ. ತಾಲೂಕು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಈ ವೇಳೆ ಆಸ್ಪತ್ರೆಯ ಆವರಣದಲ್ಲಿ ಕಸ ಬಿದ್ದು ನೋಡಿ ಬೆಂಕಿ ಹಚ್ಚಿ ಸ್ವಚ್ಛ ಮಾಡಿದ ಘಟನೆ ನಡೆದಿದೆ. ಆಸ್ಪತ್ರೆಯ ಆವರಣದಲ್ಲಿ ಅವ್ಯವಸ್ಥೆ ಗಲೀಜು ನೋಡಿ ಕೆಂಡ ಮಂಡಲರಾದರು. ಆಸ್ಪತ್ರೆ ಡ್ಯೂಟಿಯಲ್ಲಿ ವೈದ್ಯಕೀಯ ಡಾಕ್ಟರ್ ಗಾಯತ್ರಿ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ್ರು. ಆಸ್ಪತ್ರೆ ಆವರಣವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕೆಂದು ಸೂಚನೆ ನೀಡಿದ್ರು. ಆಸ್ಪತ್ರೆಯ ಆವರಣದಲ್ಲಿ ಬಿಸಾಕಿದ ಕಸವನ್ನ ಒಂದು ಕಡೆ ಗುಡಿಸಿದ್ರು. ಈ ವೇಳೆ ತಮ್ಮ ಆಪ್ತ ಸಹಾಯಕರಿಂದ ಕಡ್ಡಿ ಪುಡಿ ತರಿಸಿ ಕಸಕ್ಕೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಏನ್ ಮಾಡ್ತೀರಿ ಇಲ್ಲಿ ಕೆಲಸ? ಸಣ್ಣ ಸಣ್ಣ ಕೆಲಸ ಮಾಡಕ್ ಬರಲ್ಲ, ಸಣ್ಣ ಸಣ್ಣ ಕೆಲಸ ನೋಡಕ್ ಬರಲ್ಲ. ನೋಡಿ ಮೇಡಮ್, ಕ್ಲೀನ್ ನೋಡಿ. ಕೃಷ್ಣಾ ನದಿ ನೀರಿನಲ್ಲಿ ಮುಳುಗಡಿಯಾಗುವ ಜುಗುಳು, ಮಂಗಾವತಿ, ಶಹಾಪುರ್ 3 ಗ್ರಾಮಗಳು ಸಂಪೂರ್ಣವಾಗಿ ಸ್ಥಳಾಂತರಿಸಲು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ. ಕೃಷ್ಣಾ ನದಿ ನೀರಿನಲ್ಲಿ ಕಾಗವಾಡ ತಾಲೂಕಿನ ಜುಗುಳ, ಮಂಗಾವತಿ, ಶಹಾಪುರ್ 3 ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಈ ಗ್ರಾಮಗಳಿಂದ ಎಲ್ಲಾ ಜನರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಸರ್ಕಾರದಿಂದ ಎಲ್ಲ ರೀತಿಯ ಸಹಕಾರ ಒದಗಿಸಲು ನಾನು ಪ್ರಯತ್ನಿಸುತ್ತೇನೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನನ್ನ ವೈರಿಗಳಲ್ಲ, ರಾಜಕಾರಣ ಮಾಡಲು ಬೇಕಷ್ಟು ಅವಕಾಶವಿದೆ ಎಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜುಗುಳದಲ್ಲಿ ತಮ್ಮ ಅಭಿಪ್ರಾಯ ಹೇಳಿದರು. ರವಿವಾರ ಸಂಜೆ ಕೃಷ್ಣಾ ನದಿ ತೀರದ ಜಲಾವೃತಗೊಂಡ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಜನರ ಸಮಸ್ಯೆಗಳು ಆಲಿಸಿದರು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತನಾಡುವಾಗ ನದಿ ನೀರಿನಲ್ಲಿ ಮುಳುಗಡೆಯಾದ ಈ ಗ್ರಾಮಗಳ ಜನರಿಗೆ 10,000 ರೂಪಾಯಿ ಚೆಕ್ ಮಾತ್ರ ನೀಡಿದ್ದಾರೆ, ಮುಂದಿನ ಯಾವುದೇ ವ್ಯವಸ್ಥೆ ನೀಡುತ್ತಿಲ್ಲ, ಇಂತಹ ಸಮಯದಲ್ಲಿ ಮತ್ತೆ ರಾಜಕಾರಣ ಮಾಡುವುದಾದರೆ ಈ ಜನರ ಗತಿ ಏನು ಎಂದು ಪ್ರಶ್ನಿಸಿ ಬರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆಗೊಂಡರೆ ಬಿಜೆಪಿ ಸರ್ಕಾರ ಅಧಿಕಾರ ಕಳೆದುಕೊಳ್ಳುತ್ತೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳುತ್ತಾರೆ. ಆದರೆ ಇಲ್ಲಿಯ ಜನರ ಸಮಸ್ಯೆ ಕೊನೆಗೊಳ್ಳುವವರೆಗೂ ಸರ್ಕಾರಕ್ಕೆ ಯಾವುದೇ ಅಪಾಯವಾಗದಂತೆ ನಾನೇ ನೋಡಿಕೊಳ್ಳುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಅನರ್ಹ ಶಾಸಕರ ಬಗ್ಗೆ ಮಾತನಾಡುವಾಗ ಕಾಗವಾಡ ಕ್ಷೇತ್ರದ ಅನರ್ಹ ಶಾಸಕ ಶ್ರೀಮಂತ್ ಪಾಟೀಲ್ ಇವರು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುತ್ತಿದ್ದಾರೆ, ಇದರ ಅನುದಾನ ಎಲ್ಲಿಂದ ಬಂತು ಎಂದು ಪ್ರಶ್ನಿಸಿ 100 ಕೋಟಿ ಅನುದಾನ ಕಾಗವಾಡ ಕ್ಷೇತ್ರಕ್ಕೆ ಮಂಜೂರು ಮಾಡಿಕೊಟ್ಟಿದ್ದೇನೆ, ಆದರೂ ಸಮ್ಮಿಶ್ರ ಸರ್ಕಾರದಲ್ಲಿ ಅನುದಾನ ನೀಡದೇ ಇರುವುದರಿಂದ ನಾನು ಬಿಜೆಪಿಗೆ ಬೆಂಬಲ ನೀಡಲು ಮುಂದಾಗಿದ್ದೇನೆ ಎಂದು ಹೇಳಿಕೆ ಹೇಳುತ್ತಿದ್ದಾರೆ. ಇದು ಎಷ್ಟು ಸತ್ಯ? ಕಾರಣ, ಇವರು ಈ ಮೊದಲು ಜೆಡಿಎಸ್ ಪಕ್ಷದಲ್ಲಿದ್ದರು,
ಇವರ ಬಗ್ಗೆ ಬಹಳಷ್ಟು ಮಾಹಿತಿ ನನಗಿದೆ ಎಂದು ಕುಮಾರಸ್ವಾಮಿ ವ್ಯಂಗ್ಯ ಮಾಡಿದರು. ಮಾಜಿ ಶಾಸಕ ಮತ್ತು ಚಿಕ್ಕೋಡಿ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಕೆಪಿ ಮಗ್ಗಣ್ಣನವರ್, ಜುಗುಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಜಯ್ ಮಿಣಚೆ, ಎಂಕೆ ಪಾಟೀಲ್ ಜಿಲ್ಲೆಯ ಜೆಡಿಎಸ್ ಪಕ್ಷ ಕಾರ್ಯಕರ್ತರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನಿಲ್ ಸುಂಕೆ ಇನ್ನಿತರರು ಈ ಮೂರು ಗ್ರಾಮಗಳು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿರಿ ಎಂದು ಕೇಳಿಕೊಂಡರು. ಸಿರುಗುಪ್ಪಿ ಗ್ರಾಮದ ಹಜರತ್ ಮಸಾಬಿದರ್ ಗ್ರಾಮದ ಜೆಡಿಎಸ್ ಪಕ್ಷ ಸಭೆ ಜರುಗಿತು. ಸಭೆಯಲ್ಲಿ ಸಿರುಗುಪ್ಪಿ ನ್ಯಾಯವಾದಿ ಹಾಗೂ ಪಿಕೆಪಿಎಸ್ ಅಧ್ಯಕ್ಷ ಅಭಯ್ ಕುಮಾರ್ ಅಕಿವಾಟೆಯವರು ಕುಮಾರಸ್ವಾಮಿಯವರನ್ನು ಸನ್ಮಾನಿಸಿ ಸಾಲಮನ್ನಾ ಯೋಜನೆಯಲ್ಲಿ 5 ಕೋಟಿ ರೂಪಾಯಿ ಸಹಾಯ ದೊರೆತಿದೆ ಎಂದು ಹೇಳಿದರು. ಸಿರುಗುಪ್ಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇಕ್ಬಾಲ್ ಕನವಾಡೆ, ಎಂಕೆ ಪಾಟೀಲ್, ಸತಗೌಡ ಪಾಟೀಲ್, ಶೇಖರ್ ಪಾಟೀಲ್, ಶಿವಾನಂದ್ ಪಾಟೀಲ್, ಉತ್ತಮ್ ಪಾಟೀಲ್, ಗಿರೀಶ್ ಬುಟಾಳೆ, ಅಪ್ಪ ಸಾಹೇಬ್ ಚೌಗುಲೆ, ಬಾಬಾ ಅಕಿವಾಡೆ, ಪ್ರಕಾಶ್ ಅಳ್ಳೋಳೆ, ಮುದುಕನ್ನವರ್ ಸೇರಿದಂತೆ ಅನೇಕರು ಇದ್ದರು. ಎಂಗಳಿ, ಮೊಳವಾಡ, ಕುಸನಾಳ, ಉಗಾರ್, ಬುದ್ರಕ ಗ್ರಾಮದಲ್ಲಿ ರಾತ್ರಿ 8 ಗಂಟೆವರೆಗೆ ಕುಮಾರಸ್ವಾಮಿಯವರು ಗ್ರಾಮ ಭೇಟಿ ಮತ್ತು ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಬೀಳಿಸ್ತಾರಂತ ಹೇಳಿರಲಿಲ್ಲ. 15 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದು ಸೋತ್ರೆ ಅವ್ರು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಕ್ಕಂಥದ್ದು ನನಗೆ ಯಾರು ಇಲ್ಲ, ನಾನು ಯಾರಿಗೂ ಏನೋ ಬರ್ಕೊಟ್ಟಿಲ್ಲ, ಇಂಥವ್ರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ನಾನು ನಿನ್ನೆಯೂ ಸಹ ಏನು ಹೇಳಿದ್ದೇನೆ. ಇವತ್ತು ಸಿದ್ದರಾಮಯ್ಯವರು ಏನು ಹೇಳಿದ್ದಾರೆ, 15 ಉಪಚುನಾವಣೆಗಳಾದ ನಂತರ ಯಡಿಯೂರಪ್ಪನವ್ರ ಸರ್ಕಾರ ಬಿದ್ದೋಗುತ್ತೆ, ರಾಜೀನಾಮೆ ಕೊಡಬೇಕು, ಮತ್ತೆ ಚುನಾವಣೆ ಆಗುತ್ತೆ, ಮುಂದೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏಪ್ರಿಲ್ಗೊಂದು ಚುನಾವಣೆ ಬರುತ್ತೆ ಅಂತ ಹೇಳಿದ್ದಾರೆ. ನೀವು ಏಪ್ರಿಲ್ ಈಗ 15 ಚುನಾವಣೆಯಲ್ಲಿ ಬರ್ತಕ್ಕಂಥ ಫಲಿತಾಂಶದ ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ಸರ್ಕಾರ ಇನ್ನು 5-6 ತಿಂಗಳು ಈ ಜನ ಏನು ಮಾಡಬೇಕು? 13 ಜಿಲ್ಲೆಯಲ್ಲಿ ಜನ ಇವತ್ತು ಆ ಜನಗಳು ನೋಡೋರು ಯಾರು? ನಾವು ಪಕ್ಷಗಳು ಪಕ್ಷ ಸಂಘಟನೆ ಮಾಡಿಕೊಂಡು ಅಧಿಕಾರ ಹಿಡಿಬೇಕು ಅಂತೇಳಿ ರಾಜ್ಯ ಬಿಜೆಪಿ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಕೇಂದ್ರ ಆರ್ಸಿಇಪಿ ಒಪ್ಪಂದದ ಮೂಲಕ ರೈತರನ್ನು ಬೀದಿಗೆ ತರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಈಶ್ವರ್ ಖಂಡ್ರೆ ಕಿಡಿಕಾಡಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಕೇಂದ್ರ ಆರ್ಸಿಇಪಿ ಒಪ್ಪಂದದ ಮೂಲಕ ರೈತರನ್ನ ಬೀದಿಗೆ ತರುವ ಕೆಲಸ ಮಾಡುತ್ತಿದೆ. ಮುಕ್ತ ಮಾರುಕಟ್ಟೆ ಒಪ್ಪಂದ ಆದರೆ ರೈತರ ಬೆಳೆಗಳ ಬೆಲೆ ಇಳಿಯಲಿದೆ, ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಕೇಂದ್ರ ಸರ್ಕಾರ ಈ ಹೊಸ ನೀತಿಯನ್ನು ಕೈ ಬಿಡಬೇಕು, ಇಲ್ಲವಾದರೆ ಕಾಂಗ್ರೆಸ್ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಬೀದರ್ನ ಭಾಲ್ಕಿಯಲ್ಲಿ ಕೇಂದ್ರದ ವಿರುದ್ಧ ಗುಡುಗಿದರು. ನಾನು ಇದಕ್ಕೆ ಕಟುವಾಗಿ ವಿರೋಧ ಮಾಡ್ತೇನೆ. ಮತ್ತೆ ಒಂದು ವೇಳೆ ಸರ್ಕಾರ ರೈತರ ಮತ್ತು ಕಾರ್ಮಿಕರ, ಕೃಷಿ ಕಾರ್ಮಿಕರ, ನಿರುದ್ಯೋಗಿ ಯುವಕರ ವಿರೋಧದ ಮಧ್ಯೆಯೂ 4ನೇ ತಾರೀಕಿಗೆ ಇವರೇನಾದರೂ ಈ ಒಂದು ಗ್ರಾಮದಲ್ಲಿನ ಸಾರಿ ಅಂಗಡಿ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟಿಸಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ನಡೆದಿದೆ. ಇಳಕಲ್ ತಾಲೂಕಿನ ಕರಡಿ ಮತ್ತು ಪೋಚಾಪುರ ಗ್ರಾಮದ ಮಾರ್ಗ ಮಧ್ಯದಲ್ಲಿ ಕಳೆದ 2 ವರ್ಷದ ಹಿಂದೆ ಸರ್ಕಾರಿ ಸ್ವಾಮ್ಯದ ಸರಾಯಿ ಅಂಗಡಿ ಒಂದನ್ನು ತೆರೆಯಲಾಗಿದೆ. ಸರಾಯಿ ಅಂಗಡಿ ಮಾರ್ಗದಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ಮಕ್ಕಳು ಮತ್ತು ಮಹಿಳೆಯರು ಕುಡುಕರ ಕಾಟದಿಂದ ಆ ಮಾರ್ಗದಲ್ಲಿ ಸಂಚಾರ ಮಾಡುವುದು ಕಷ್ಟವಾಗಿದೆ. ಆ ರಸ್ತೆಯಲ್ಲಿ ಹೋದಾಗಲೂ ತುಂಬಾ ತೊಂದರೆಯಾಗಿದೆ. ಹೆಚ್ಚಿನ ಸಂಖ್ಯೆಯ ಕುಡುಕರು ಕುಡಿದ ಅಮಲಿನಲ್ಲಿ ವಿದ್ಯಾರ್ಥಿ ಮತ್ತು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮದ ಮಹಿಳೆಯರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಸ್ವಲ್ಪ ಹತ್ತಿರದಲ್ಲೇ ಸರ್ಕಾರಿ ಪ್ರೌಢಶಾಲೆ ಇದ್ದು ಶಾಲೆಯ ಕೊಠಡಿ ಮುಂಭಾಗ ಕುಡಿದ ಆವರಣದಲ್ಲಿ ಕುಡಿದ ಬಾಟಲಿಗಳು, ಪ್ಲಾಸ್ಟಿಕ್ ಹಾಳೆಗಳನ್ನು ಶಾಲೆಯಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ಅದು ಶಾಲಾ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಕೂಡಲೇ ಸರಾಯಿ ಅಂಗಡಿ ಬೇರೆಡೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದರು. ಹಲವು ಬಾರಿ ಸಂಬಂಧಿಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರು, ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಹುನಗುಂದ ಅಬಕಾರಿ ಪಿಎಸ್ಐ ಫೋನ್ ಕರೆಗಳ ಮೂಲಕ ಸಮಸ್ಯೆ ತಿಳಿಸಿದರೆ ನೀವು ಪ್ರತಿಭಟನೆ ಮಾಡಿದ್ರು ಅಷ್ಟೇ, ಬೇರೆ ಏನು ಮಾಡಿದ್ರು ಅಷ್ಟೇ, ಅದನ್ನ ಬೇರೆಡೆ ಸ್ಥಳಾಂತರಿಸಲು ಆಗಲ್ಲ. ನೀವು ಏನ್ ಮಾಡ್ತೀರಾ ಮಾಡಿ ಎಂದು ದುರ್ವರ್ತನೆಯಿಂದ ಮಾತನಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಪ್ರತಿಭಟನೆ ಕರ್ನಾಟಕ ರಕ್ಷಣೆ ವೇದಿಕೆ ಕಾರ್ಯಕರ್ತರು ಬೆಂಬಲ ನೀಡಿದ್ದು ಅಂಗಡಿ ಸ್ಥಳಾಂತರಿಸದೆ ಹೋದರೆ ಗ್ರಾಮಸ್ಥರ ಜೊತೆ ಸೇರಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು ಲಕ್ಷ್ಮಣ ಸವದರಿಗೆ ಡಿಸಿಎಂ ಸ್ಥಾನದ ಮಹತ್ವ ಗೊತ್ತಿಲ್ಲ. 10 ತಲೆ ರಾವಣ ಹಾಳಾಗಿ ಹೋಗಿರುವಾಗ ಇನ್ನು ಈ ಸವದಿ ಯಾವ ಲೆಕ್ಕ ಎಂದು ಲಕ್ಷ್ಮಣ ಸವದಿ ವಿರುದ್ಧ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬೇಜವಾಬ್ದಾರಿಯಿಂದ ಡಿಸಿಎಂ ಲಕ್ಷ್ಮಣ ಸವದಿ ಹಾಳಾಗಿದ್ದಾರೆ. ಶಾಸಕ ಉಮೇಶ್ ಕತ್ತಿ ಅವರು ಸವದಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ನನ್ನ ಸಹಮತವಿದೆ. ಡಿಸಿಎಂ ಸ್ಥಾನದ ಮಹತ್ವ ಅವರಿಗೆ ಗೊತ್ತಿಲ್ಲ, ಬಿದ್ದ ಮನೆ ಹಿಡಿದಿದ್ದಾರೆ ಹೊರತು ಏನು ಕನಸು ಇಲ್ಲ. ಅನರ್ಹ ಶಾಸಕರ ಬಗ್ಗೆ ಮಾತನಾಡುವ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳುವುದು ಒಳ್ಳೆಯದು ಎಂದರು. ಮಾಜಿ
ಸಿಎಂ ಕುಮಾರಸ್ವಾಮಿ ಜೊತೆಗೆ ನಾನು ಪ್ರಯಾಣ ಮಾಡಿರುವುದು ದೊಡ್ಡ ವಿಷಯವಲ್ಲ, ಅದರಲ್ಲಿ ವಿಶೇಷತೆ ಏನೂ ಇಲ್ಲ, ರಾಜಕೀಯವಾಗಿ ಏನು ಚರ್ಚೆ ಆಗಿಲ್ಲ, ಖಾಸಗಿ ಮಾತುಕತೆ ಮಾಡಿದ್ದೇವೆ, ಯಾವುದೇ ಪಕ್ಷದಲ್ಲಿದ್ದರೂ ಕುಮಾರಸ್ವಾಮಿ ಜೊತೆಗೆ ಒಳ್ಳೆಯ ಸಂಬಂಧವಿದೆ ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ಏನೇ ಆದರೂ ಚುನಾವಣೆಗೆ ನಿಲ್ಲಲು ಅವಕಾಶ ಇದೆ ಎಂದು ಕಾನೂನು ತಜ್ಞರು ಹೇಳಿದ್ದಾರೆ. ಅಕ್ಟೋಬರ್ 30 ನಾನು ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಮಾಡುತ್ತೇನೆ, ಯಾವುದೇ ಸಂದರ್ಭದಲ್ಲೂ ಆದರೂ ನಾನು ಚುನಾವಣೆಗೆ ಸಿದ್ಧನಿದ್ದೇನೆ, ವಾದ ಪ್ರತಿವಾದ ನೋಡಿದರೆ ಚುನಾವಣೆಗೆ ನಿಲ್ಲುವ ಅವಕಾಶ ಕೊಡುತ್ತಾರೆ ಎನ್ನುತ್ತಿದ್ದಾರೆ ಎಂದು ತಿಳಿಸಿದರು. ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ದ್ರೋಹದ ಕತೆ ಮಾಡಿದರೆ ಅವನ್ನು ಮನೆಗೆ ಓಡಿ ಹೋಗುತ್ತಾರೆ, ಜಾರಕಿಹೊಳಿ ಕುಟುಂಬದ ಬಗ್ಗೆ ಅಪಮಾನ ಮಾಡಬಾರದು ಎಂದು ಸುಮ್ಮನಿದ್ದೇವೆ, ನಾನು ಬಾಲಚಂದ್ರ ಒಂದೇ ವೇದಿಕೆಯಲ್ಲಿ ಬಂದಾಗ ಸತೀಶ್ ಜಾರಕಿಹೊಳಿ ಮಾತಿಗೆ ಉತ್ತರ ಹೇಳುತ್ತೇನೆ ಎಂದರು. ನೋಡ್ರಿ ಅಹಂಕಾರ ಅದೇ ಸೊಕ್ಕಲ್ಲ, ನಾ ಎಷ್ಟು ಜನ ಸಿರಕ್ಷ ಮಾಡಿದ್ರು ನನಗೆ ಎಲ್ಲಿಂದ ಬಂದು ಹಾಕ ಸೊಕ್ಕದೆ, ಆ ಸೊಕ್ಕ ದೇವ್ರು ನಾಳೆ ತಿಳಿದು ತೋರಿಸ್ತಾನೆ ಅಂತ ಹತ್ತಲ್ಲಿ ಅವನ ಹಾಳಾಗಿದ್ದಾನೆ ಯಾವ ಮನುಷ್ಯ. ನೋಡ್ರಿ ಅವನ ದ್ರೋಹ ಕತೆ ಮಾಡಿರ ಮನೆಗೆ ಓಡಿ ಹೋಗೋಣ, ನಾವು ಜಾರಿಗೆ ಕುಟುಂಬದ ಅಪಮಾನ ಆಗಬಾರ್ದು ಭಾಳಷ್ಟು ಸೇರ್ ಮಾಡಿದ್ವಿ. ನಾನು ಬಾಲಚಂದ್ರ ಜಾರಿಗೆ ಒಂದು ವೇದಿಕೆಯಲ್ಲಿ ಬಂದಾಗ ನಮ್ಮ ಕುಟುಂಬದ ಹಿನ್ನೆಲೆ ನಾನು ಪೂರ್ಣ ಪ್ರಮಾಣದ ಗೋಕಾದಲ್ಲಿ ಒಂದು ಲಕ್ಷಾಂತರ ಜನ ಕೂಡಿಸಿ ಅಲ್ಲಿ ಉತ್ತರ ಹೇಳ್ತೀನಿ ನಾನು ಅದಕ್ಕೆ. ಬಿಜೆಪಿ ನೆರೆ ವಿಚಾರದ ನಿರ್ಲಕ್ಷ್ಯ ಮಾಡದೆ ಸರಿಯಾದ ಮಾಹಿತಿಯನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಕೆಲವರು ಸರ್ಕಾರದಲ್ಲಿ ಹಣವಿದೆ ಎಂದ್ರೆ ಇನ್ನೂ ಕೆಲವರು ಖಜಾನೆ ಖಾಲಿಯಾಗಿದೆ ಎಂದು ಹೇಳುತ್ತಾರೆ. ಈ ಕೂಡಲೇ ಇದರ ಬಗ್ಗೆ ಸ್ಪಷ್ಟನೆ ನೀಡಲೆಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿಯ ನೆರೆ ವಿಚಾರದ ನಿರ್ಲಕ್ಷ್ಯ ಮಾಡದೆ ಸರಿಯಾದ ಮಾಹಿತಿಯನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಕೆಲವರು ಸರ್ಕಾರದಲ್ಲಿ ಹಣವಿದೆ ಎಂದರು ಇನ್ನು ಕೆಲವರು ಖಜಾನೆ ಖಾಲಿಯಾಗಿದೆ ಎಂದು ಹೇಳುತ್ತಾರೆ. ಕೂಡಲೇ ಈ ಬಗ್ಗೆ ಸ್ಪಷ್ಟನೆ ನೀಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುರಿದ ಮಳೆಗೆ ಜಲಾಶಯ ಸೇರಿದಂತೆ ಕೆರೆ ಕಟ್ಟ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ, ಪರಿಣಾಮ ದೊಡ್ಡ ಮಟ್ಟದ ಪ್ರವಾಹ ಉಂಟಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿ ಮನೆ ಹಾನಿಯಾಗಿವೆ, ಇದರೊಂದಿಗೆ ದೊಡ್ಡ ಮಟ್ಟದ ನಿರಾಶ್ರಿತರ ಸಂಖ್ಯೆ ಇದೆ. ಈ ಸಮಯದಲ್ಲಿ ಸರ್ಕಾರ ವಿರುದ್ಧ ಟೀಕೆ ಮಾಡುವುದಿಲ್ಲ, ಬದಲಾಗಿ ಅವರಿಗೆ ಕೆಲ ಸಮಯ ನೀಡಬೇಕು, ಇನ್ನು ಸರ್ಕಾರದ ಖಜಾನೆ ಕೆಲ ಸಚಿವರು ಖಾಲಿಯಾಗಿದೆ ಎಂದು ಹೇಳಿ ನೀಡುತ್ತಿದ್ದಾರೆ, ಮತ್ತೆ ಕೆಲವರು ಇಲ್ಲ ಖಜಾನೆಯಲ್ಲಿ ಬೇಕಾಗುವಷ್ಟು ಹಣವಿದೆ ಎಂದು ಹೇಳುತ್ತಾರೆ. ಅಲ್ಲದೆ ಸಿಎಂ BSY ಕೂಡ ಸರ್ಕಾರದ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಎಂದು ಹೇಳುವವರು ಅವರು ಮತ್ತೆ ಕೆಲವು ಕೂಡ ಇಲ್ಲ ಅಂತಾರೆ. ಇದರಿಂದಾಗಿ ರಾಜ್ಯದ ಬಿಜೆಪಿ ಸರ್ಕಾರ ನಿಜವಾಗಿಯೂ ನಿರಾಶ್ರಿತರಿಗೆ ಸಹಾಯ ಮಾಡ್ತಾರಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಇನ್ನು ಸಿದ್ದರಾಮಯ್ಯ ಹಸಿದ ಹೊಟ್ಟೆಗೆ ಅನ್ನ ಬಟ್ಟೆ ಕೊಟ್ಟಿದ್ದೇನೆ ಎಂದು ಹೇಳುವ ಅವರು, ಕೇವಲ 5 kg ಅಕ್ಕಿ ಕೊಟ್ಟಿದ್ದಾರೆ, ಮುಂದೆ ನಾನು ಅಧಿಕಾರದಲ್ಲಿ ಇದ್ದಾಗ 2 kg 800 crore rupees ವೆಚ್ಚ ಮಾಡಿದ್ದೇವೆ, ಅಲ್ಲದೆ ನೀರಾವರಿ ಇಲಾಖೆಗೆ ಸಿದ್ದರಾಮಯ್ಯ 8,000 crore ಇಟ್ಟಿದ್ರು, ನಾವು 1,02,000 ನೀಡಿದ್ದೇವೆ, ರೈತರ ಸಾಲ ಮನ್ನಾಕ್ಕಾಗಿ ಎಲ್ಲವನ್ನ ಸಹಿಸಿಕೊಂಡು ಬಂದಿದ್ದೆ, ಅದಕ್ಕಾಗಿ ಸಮ್ಮಿಶ್ರ ಸರ್ಕಾರ ಉಳಿಸಿಕೊಂಡು ಬಂದೆ, ಸಾಲ ಮನ್ನಾ ಕೆಲಸ ಮುಗಿದ ಮೇಲೆ ಸಂತೋಷದಿಂದ ಸರ್ಕಾರ ಬಿಟ್ಟು ಕೊಟ್ಟಿದ್ದೇನೆ ಎಂದರು. ಬಾಕ್ಸ್ ಅನ್ಯ ರಾಜಕಾರಣಿಗಳಿಗೆ ಹೋಲಿಸಬೇಡಿ, ನನಗೆ ಅನ್ಯ ರಾಜಕಾರಣಿಗಳ ಜೊತೆ ಹೋಲಿಕೆ ಬೇಡ, ನಾನೇ ಬೇರೆ ಭಾವನಾತ್ಮಕ ರಾಜಕಾರಣಿ, ಸ್ವಲ್ಪ ಮಟ್ಟಿಗೆ ಮಾನವೀಯತೆ ಇಟ್ಟುಕೊಂಡಿರುವ ರಾಜಕಾರಣಿ, ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದೆ, ಆದರೆ ನನ್ನ ನಂಬಿದ ಬಡಜನರಿಗಾಗಿ ಮತ್ತೆ ರಾಜಕಾರಣದಲ್ಲಿ ಮುಂದುವರಿಯಲು ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿದರು. ಈ ನೆರೆ ಹಾವಳಿಯ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂತ ಮನೆಗಳು ಕಳ್ಕೊಂಡಂತ ಒಂದು ವರ್ಗ ಮನೆಗಳು ಬಿದ್ದು ಹೋಗಿರ್ತಕ್ಕಂಥ ಯಾವ ಕೃಷಿಯನ್ನೇ ನಂಬಿ ಬದುಕ್ತಕ್ಕಂತ ಕೃಷಿಕರಿದ್ದಾರೆ ರೈತರು. ದೀಪಾವಳಿ ಹಬ್ಬದ ನಿಮಿತ್ತ ಬಂಜಾರ ಸಮಾಜದಲ್ಲಿ ವಿಶೇಷ ರೀತಿಯಿಂದ ಮೇರಾ ಗೀತೆ ಹಾಡಿ ಅದ್ದೂರಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದರು. ದೀಪಾವಳಿ ಅಂದ್ರೆ ಸಾಕು, ಬಂಜಾರ ಸಮಾಜ ಉಡುಗೆ ತೊಡುಗೆಯ ವಿಭಿನ್ನ ಶೈಲಿಯಲ್ಲಿ ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತೆ. ವಿಶೇಷತೆ ಅಂದ್ರೆ ದೀಪಾವಳಿ ಹಬ್ಬದಂದು ತನ್ನ ಮನೆ ದೀಪದಂತೆ ಬೆಳಗಲಿ ಎಂದು ಮನೆಯವರೆಲ್ಲರೂ ಮಗಳು ಬಾಲಕಿಯರು ಸೇರಿ ಮನೆಯಲ್ಲಿ ದೇವರಿಗೆ ಮೇರಾ ಗೀತೆ ಹಾಡಿ ದೀಪಾವಳಿಯ ಶುಭಾಶಯ ಕೋರಿದ್ರು. ಶಹಬಾದ್ನ ತೆಗನೂರು ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ವಾಡಿಪಟ್ಟಣದ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಸಾಬಿರ್ ಹುಸೇನ್ 40 ವಯಸ್ಸು ಹಾಗೂ ಮೊಹಮ್ಮದ್ ಶರೀಫ್ 40 ವಯಸ್ಸು ಮೃತಪಟ್ಟವರು ರಾತ್ರಿ 9 ಸುಮಾರಿಗೆ ಕಲಬುರಗಿಯಿಂದ ವಾಡಿಗೆ ಬರುತ್ತಿದ್ದಾಗ ಬೈಕ್ಗೆ ಕಾರು ಡಿಕ್ಕಿ ಹೊಡೆದಿದ್ದ ಪರಿಣಾಮ ಈ ಘಟನೆ ಸಂಭವಿಸಿದೆ. ಈಗ ಪ್ರಕರಣ ದಾಖಲಾಗಿದೆ. ಪ್ರಸಕ್ತ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದ್ದು ಕಲಬುರಗಿ ಜಿಲ್ಲೆಯ ಇಬ್ಬರು ಸಾಧಕರಿಗೆ ಪ್ರಶಸ್ತಿ ಸಿಕ್ಕಿದೆ. ಹೌದು, ಕಲಬುರಗಿ ಜಿಲ್ಲೆಯ ಚಿತ್ರಕಲೆ ಕ್ಷೇತ್ರದಲ್ಲಿ ಮೋಹನ್ ಸೀತನೂರು ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ SG ಭಾರತಿ ಅವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ವಾಡಿಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಲವೆಡೆ ನಿಲ್ಲಿಸುತ್ತಿದ್ದ ಲಾರಿಗಳ ಡೀಸೆಲ್ ಕಳವು ಮಾಡುತ್ತಿದ್ದ ಮಹಾರಾಷ್ಟ್ರದ ಇಬ್ಬರು ಆರೋಪಿಗಳನ್ನ ವಾಡಿ ಪೊಲೀಸರು ಭಾನುವಾರ ಬಂಧಿಸಿದ್ದಾರೆ. ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಕಮಕರ ವಾಡಿ ಗ್ರಾಮದ ಸತೀಶ್ ರಾಜೇಂದ್ರ ಸಿಂಧೆ 19 ವಯಸ್ಸು ಹಾಗೂ ಜೀವನ್ ಸಂಜಯ್ ಸಿಂಧೆ 20 ವಯಸ್ಸು ಬಂಧಿತರು. ಹಲವು ವರ್ಷಗಳಿಂದ ಪಟ್ಟಣ ಸೇರಿ ಸುತ್ತಲಿನ ಹಲವೆಡೆ ನಿಲ್ಲುತ್ತಿದ್ದ ಲಾರಿಗಳ ಡೀಸೆಲ್ ಕಳವು ಆಗುತ್ತಿತ್ತು. ಈ ಬಗ್ಗೆ ಲಾರಿ ಟ್ರಾನ್ಸ್ಪೋರ್ಟ್ ಮಾಲೀಕರ ಸಂಘ ಹಾಗೂ ಲಾರಿ ಚಾಲಕರು ಪೊಲೀಸರಿಗೆ ದೂರು ನೀಡಿದ್ರು. ಬಂಧಿತರಿಂದ
330 ಲೀಟರ್ ಡೀಸೆಲ್ ಲಾರಿಗೆ ಬಳಸುವ 3 ಬ್ಯಾಟರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪಿಎಸ್ಐ ವಿಜಯಕುಮಾರ್ ಬಾಹೋಗಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅವರಾದ್ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಕಸ ಕಂಡು ಕಸಕ್ಕೆ ಖುದ್ದು ಸಚಿವರೇ ಬೆಂಕಿ ಇಟ್ಟಿರುವ ಘಟನೆ ನಡೆದಿದೆ. ಆಸ್ಪತ್ರೆ ಆವರಣದಲ್ಲಿ ಕಸ ಕಂಡು ಕಸಕ್ಕೆ ಖುದ್ದು ಸಚಿವರೇ ಬೆಂಕಿ ಇಟ್ಟರು. ಬೀದರ್ ಜಿಲ್ಲೆಯ ಅವರಾದ್ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ಘಟನೆ ಇದಾಗಿದೆ. ತಾಲೂಕು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಈ ವೇಳೆ ಆಸ್ಪತ್ರೆಯ ಆವರಣದಲ್ಲಿ ಕಸ ಬಿದ್ದು ನೋಡಿ ಬೆಂಕಿ ಹಚ್ಚಿ ಸ್ವಚ್ಛ ಮಾಡಿದ ಘಟನೆ ನಡೆದಿದೆ. ಆಸ್ಪತ್ರೆಯ ಆವರಣದಲ್ಲಿ ಅವ್ಯವಸ್ಥೆ ಗಲೀಜು ನೋಡಿ ಕೆಂಡ ಮಂಡಲರಾದರು. ಆಸ್ಪತ್ರೆ ಡ್ಯೂಟಿಯಲ್ಲಿ ವೈದ್ಯಕೀಯ ಡಾಕ್ಟರ್ ಗಾಯತ್ರಿ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ್ರು. ಆಸ್ಪತ್ರೆ ಆವರಣವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕೆಂದು ಸೂಚನೆ ನೀಡಿದ್ರು. ಆಸ್ಪತ್ರೆಯ ಆವರಣದಲ್ಲಿ ಬಿಸಾಕಿದ ಕಸವನ್ನ ಒಂದು ಕಡೆ ಗುಡಿಸಿದ್ರು. ಈ ವೇಳೆ ತಮ್ಮ ಆಪ್ತ ಸಹಾಯಕರಿಂದ ಕಡ್ಡಿ ಪುಡಿ ತರಿಸಿ ಕಸಕ್ಕೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ವಾಟ್ಸ್ಆಪ್ ಮಾಡಬೇಕು ಏನ್ ಮಾಡ್ತೀರಿ ಅಲ್ಲಿ ಕೆಲ್ಸ ಸಣ್ಣ ಕೆಲ್ಸ ಮಾಡಕ್ ಬರಲ್ಲ ಸಣ್ಣ ಕೆಲ್ಸ ನೋಡಕ್ ಬರಲ್ಲ ನೋಡಿ ಮೇಡಮ್ ಕ್ಲೀನ್ ನೋಡಿ. ಕೃಷ್ಣಾ ನದಿ ನೀರಿನಲ್ಲಿ ಮುಳುಗಡೆಯಾಗುವ ಜುಗುಳು ಮಂಗಾವತಿ ಶಹಾಪುರ್ 3 ಗ್ರಾಮಗಳು ಸಂಪೂರ್ಣವಾಗಿ ಸ್ಥಳಾಂತರಿಸಲು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ. ಕೃಷ್ಣಾ ನದಿ ನೀರಿನಲ್ಲಿ ಕಾಗವಾಡ ತಾಲೂಕಿನ ಜುಗುಳ ಮಂಗಾವತಿ ಶಹಾಪುರ್ 3 ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಈ ಗ್ರಾಮಗಳಿಂದ ಎಲ್ಲಾ ಜನರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಸರ್ಕಾರದಿಂದ ಎಲ್ಲ ರೀತಿಯ ಸಹಕಾರ ಒದಗಿಸಲು ನಾನು ಪ್ರಯತ್ನಿಸುತ್ತೇನೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನನ್ನ ವೈರಿಗಳಲ್ಲ, ರಾಜಕಾರಣ ಮಾಡಲು ಬೇಕಷ್ಟು ಅವಕಾಶವಿದೆ ಎಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜುಗುಳದಲ್ಲಿ ತಮ್ಮ ಅಭಿಪ್ರಾಯ ಹೇಳಿದರು. ರವಿವಾರ ಸಂಜೆ ಕೃಷ್ಣಾ ನದಿ ತೀರದ ಜಲಾವೃತಗೊಂಡ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಜನರ ಸಮಸ್ಯೆಗಳು ಆಲಿಸಿದರು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತನಾಡುವಾಗ ನದಿ ನೀರಿನಲ್ಲಿ ಮುಳುಗಡೆಯಾದ ಈ ಗ್ರಾಮಗಳ ಜನರಿಗೆ 10,000 ರೂಪಾಯಿ ಚೆಕ್ ಮಾತ್ರ ನೀಡಿದ್ದಾರೆ, ಮುಂದಿನ ಯಾವುದೇ ವ್ಯವಸ್ಥೆ ನೀಡುತ್ತಿಲ್ಲ. ಇಂತಹ ಸಮಯದಲ್ಲಿ ಮತ್ತೆ ರಾಜಕಾರಣ ಮಾಡುವುದಾದರೆ ಈ ಜನರ ಗತಿ ಏನು ಎಂದು ಪ್ರಶ್ನಿಸಿ ಬರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆಗೊಂಡರೆ ಬಿಜೆಪಿ ಸರ್ಕಾರ ಅಧಿಕಾರ ಕಳೆದುಕೊಳ್ಳುತ್ತೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳುತ್ತಾರೆ. ಆದರೆ ಇಲ್ಲಿಯ ಜನರ ಸಮಸ್ಯೆ ಕೊನೆಗೊಳ್ಳುವವರೆಗೂ ಸರ್ಕಾರಕ್ಕೆ ಯಾವುದೇ ಅಪಾಯವಾಗದಂತೆ ನಾನೇ ನೋಡಿಕೊಳ್ಳುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಅನರ್ಹ ಶಾಸಕರ ಬಗ್ಗೆ ಮಾತನಾಡುವಾಗ ಕಾಗವಾಡ ಕ್ಷೇತ್ರದ ಅನರ್ಹ ಶಾಸಕ ಶ್ರೀಮಂತ್ ಪಾಟೀಲ್ ಇವರು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುತ್ತಿದ್ದಾರೆ, ಇದರ ಅನುದಾನ ಎಲ್ಲಿಂದ ಬಂತು ಎಂದು ಪ್ರಶ್ನಿಸಿ 100 ಕೋಟಿ ಅನುದಾನ ಕಾಗವಾಡ ಕ್ಷೇತ್ರಕ್ಕೆ ಮಂಜೂರು ಮಾಡಿಕೊಟ್ಟಿದ್ದೇನೆ, ಆದರೂ ಸಮ್ಮಿಶ್ರ ಸರ್ಕಾರದಲ್ಲಿ ಅನುದಾನ ನೀಡದೇ ಇರುವುದರಿಂದ ನಾನು ಬಿಜೆಪಿಗೆ ಬೆಂಬಲ ನೀಡಲು ಮುಂದಾಗಿದ್ದೇನೆ ಎಂದು ಹೇಳಿಕೆ ಹೇಳುತ್ತಿದ್ದಾರೆ. ಇದು ಎಷ್ಟು ಸತ್ಯ? ಕಾರಣ ಇವರು ಈ ಮೊದಲು ಜೆಡಿಎಸ್ ಪಕ್ಷದಲ್ಲಿದ್ದರು, ಇವರ ಬಗ್ಗೆ ಬಹಳಷ್ಟು ಮಾಹಿತಿ ನನಗಿದೆ ಎಂದು ಕುಮಾರಸ್ವಾಮಿ ವ್ಯಂಗ್ಯ ಮಾಡಿದರು. ಮಾಜಿ ಶಾಸಕ ಮತ್ತು ಚಿಕ್ಕೋಡಿ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಕೆಪಿ ಮಗ್ಗಣ್ಣನವರ್, ಜುಗುಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಜಯ್ ಮಿಣಚೆ, ಎಂಕೆ ಪಾಟೀಲ್ ಜಿಲ್ಲೆಯ ಜೆಡಿಎಸ್ ಪಕ್ಷ ಕಾರ್ಯಕರ್ತರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನಿಲ್ ಸುಂಕೆ ಇನ್ನಿತರರು ಈ 3 ಗ್ರಾಮಗಳು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿರಿ ಎಂದು ಕೇಳಿಕೊಂಡರು. ಸಿರುಗುಪ್ಪಿ ಗ್ರಾಮದ ಅಜರತ್ ಮಸಾಬೇದರ್ ಗ್ರಾಮದ ಜೆಡಿಎಸ್ ಪಕ್ಷ ಸಭೆ ಜರುಗಿತು. ಸಭೆಯಲ್ಲಿ ಸಿರುಗುಪ್ಪಿ ನ್ಯಾಯವಾದಿ ಹಾಗೂ ಪಿಕೆಪಿಎಸ್ ಅಧ್ಯಕ್ಷ ಅಭಯ್ ಕುಮಾರ್ ಅಕಿವಾಟೆ ಅವರು ಕುಮಾರಸ್ವಾಮಿ ಅವರನ್ನು ಸನ್ಮಾನಿಸಿ ಸಾಲ ಮನ್ನಾ ಯೋಜನೆಯಲ್ಲಿ 5 ಕೋಟಿ ರೂಪಾಯಿ ಸಹಾಯ ದೊರೆತಿದೆ ಎಂದು ಹೇಳಿದರು. ಸಿರುಗುಪ್ಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇಕ್ಬಾಲ್ ಕನವಾಡೆ, ಎಂಕೆ ಪಾಟೀಲ್, ಸತಗೌಡ ಪಾಟೀಲ್, ಶೇಖರ್ ಪಾಟೀಲ್, ಶಿವಾನಂದ್ ಪಾಟೀಲ್, ಉತ್ತಮ್ ಪಾಟೀಲ್, ಗಿರೀಶ್ ಬುಟಾಳೆ, ಅಪ್ಪ ಸಾಹೇಬ್ ಚೌಗುಲೆ, ಬಾಬಾ ಅಕಿವಾಡೆ, ಪ್ರಕಾಶ್ ಅಳ್ಳೋಳೆ, ಮುದುಕನ್ನವರ್ ಸೇರಿದಂತೆ ಅನೇಕರು ಇದ್ದರು. ಎಂಗಳಿ, ಮೊಳವಾಡ, ಕುಸನಾಳ, ಉಗಾರ್, ಬುದ್ರಕ ಗ್ರಾಮದಲ್ಲಿ ರಾತ್ರಿ 8 ಗಂಟೆವರೆಗೆ ಕುಮಾರಸ್ವಾಮಿ ಇವರು ಗ್ರಾಮ ಭೇಟಿ ಮತ್ತು ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಬೀಳಿಸ್ತಾರಂತ ಹೇಳಿರಲಿಲ್ಲ, 15 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದು ಸೋತರೆ ಅವ್ರು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಕ್ಕಂಥದ್ದು ನನಗೆ ಯಾರು ಇಲ್ಲ, ನಾನು ಯಾರಿಗೂ ಏನು ಬರ್ಕೊಟ್ಟಿಲ್ಲ, ಇಂಥವ್ರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ನಾನು ನಿನ್ನೆ ದಿವಸ ಏನು ಹೇಳಿದ್ದೇನೆ, ಇವತ್ತು ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, 15 ಉಪಚುನಾವಣೆಗಳಾದ ನಂತರ ಯಡಿಯೂರಪ್ಪನವ್ರ ಸರ್ಕಾರ ಬಿದ್ದೋಗುತ್ತೆ, ರಾಜೀನಾಮೆ ಕೊಡಬೇಕು, ಮತ್ತೆ ಚುನಾವಣೆ ಆಗುತ್ತೆ, ಮುಂದೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏಪ್ರಿಲ್ಗೊಂದು ಚುನಾವಣೆ ಬರುತ್ತೆ ಅಂತ ಹೇಳಿದ್ದಾರೆ. ನೀವು ಏಪ್ರಿಲ್ಗ 15 ಚುನಾವಣೆಯಲ್ಲಿ ಬರ್ತಕ್ಕಂಥ ಫಲಿತಾಂಶದ ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ಸರ್ಕಾರ ಬಿದ್ದೋಗಿದೆ ಇಲ್ಲ 5-6 ತಿಂಗಳು ಈ ಜನ ಏನು ಮಾಡಬೇಕು, 11 ಜಿಲ್ಲೆಯಲ್ಲಿ ಜನ ಇವತ್ತು ಆ ಜನಗಳು ನೋಡೋರು ಯಾರು, ನಾವು ಪಕ್ಷಗಳು ಪಕ್ಷ ಸಂಘಟನೆ ಮಾಡ್ಕೊಂಡು ಅಧಿಕಾರ ಹಿಡಿಬೇಕು ಅಂತೇಳಿ.
ರಾಜ್ಯ ಬಿಜೆಪಿ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಕೇಂದ್ರ ಆರ್ಸಿಇಪಿ ಒಪ್ಪಂದದ ಮೂಲಕ ರೈತರನ್ನ ಬೀದಿಗೆ ತರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಈಶ್ವರ್ ಖಂಡ್ರೆ ಕಿಡಿಕಾಡಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಕೇಂದ್ರ ಆರ್ಸಿಇಪಿ ಒಪ್ಪಂದದ ಮೂಲಕ ರೈತರನ್ನ ಬೀದಿಗೆ ತರುವ ಕೆಲಸ ಮಾಡುತ್ತಿದೆ. ಮುಕ್ತ ಮಾರುಕಟ್ಟೆ ಒಪ್ಪಂದ ಆದರೆ ರೈತರ ಬೆಳೆಗಳ ಬೆಲೆ ಇಳಿಯಲಿದೆ, ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಕೇಂದ್ರ ಸರ್ಕಾರ ಈ ಹೊಸ ನೀತಿಯನ್ನು ಕೈ ಬಿಡಬೇಕು, ಇಲ್ಲವಾದರೆ ಕಾಂಗ್ರೆಸ್ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಬೀದರ್ನ ಭಾಲ್ಕಿಯಲ್ಲಿ ಕೇಂದ್ರದ ವಿರುದ್ಧ ಗುಡುಗಿದರು. ನಾನು ಇದಕ್ಕೆ ಕಟುವಾಗಿ ವಿರೋಧ ಮಾಡ್ತೇನೆ. ಮತ್ತೆ ಒಂದು ವೇಳೆ ಸರ್ಕಾರ ರೈತರ ಮತ್ತು ಕಾರ್ಮಿಕರ, ಕೃಷಿ ಕಾರ್ಮಿಕರ, ನಿರುದ್ಯೋಗ ಯುವಕರ ವಿರೋಧದ ಮಧ್ಯೆಯೂ 4ನೇ ತಾರೀಕಿಗೆ ಇವರೇನಾದರೂ ಈ ಒಂದು ಗ್ರಾಮದಲ್ಲಿನ ಸಾರಿ ಅಂಗಡಿ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟಿಸಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ನಡೆದಿದೆ. ಇಳಕಲ್ ತಾಲೂಕಿನ ಕರಡಿ ಮತ್ತು ಪೋಚಾಪುರ ಗ್ರಾಮದ ಮಾರ್ಗ ಮಧ್ಯದಲ್ಲಿ ಕಳೆದ 2 ವರ್ಷದ ಹಿಂದೆ ಸರ್ಕಾರಿ ಸ್ವಾಮ್ಯದ ಸರಾಯಿ ಅಂಗಡಿ ಒಂದನ್ನು ತೆರೆಯಲಾಗಿದೆ. ಸರಾಯಿ ಅಂಗಡಿ ಮಾರ್ಗದಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ಮಕ್ಕಳು ಮತ್ತು ಮಹಿಳೆಯರು ಕುಡುಕರ ಕಾಟದಿಂದ ಆ ಮಾರ್ಗದಲ್ಲಿ ಸಂಚಾರ ಮಾಡುವುದು ಕಷ್ಟವಾಗಿದೆ. ಆ ರಸ್ತೆಯಲ್ಲಿ ಹೋದಾಗಲೂ ತುಂಬಾ ತೊಂದರೆಯಾಗಿದೆ. ಹೆಚ್ಚಿನ ಸಂಖ್ಯೆಯ ಕುಡುಕರು ಕುಡಿದ ಅಮಲಿನಲ್ಲಿ ವಿದ್ಯಾರ್ಥಿ ಮತ್ತು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮದ ಮಹಿಳೆಯರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಸ್ವಲ್ಪ ಹತ್ತಿರದಲ್ಲೇ ಸರ್ಕಾರಿ ಪ್ರೌಢಶಾಲೆ ಇದ್ದು ಶಾಲೆಯ ಕೊಠಡಿ ಮುಂಭಾಗ ಕುಡಿದ ಆವರಣದಲ್ಲಿ ಕುಡಿದ ಬಾಟಲಿಗಳು, ಪ್ಲಾಸ್ಟಿಕ್ ಹಾಳೆಗಳನ್ನ ಶಾಲೆಯಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ಅದು ಶಾಲಾ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಕೂಡಲೇ ಸರಾಯಿ ಅಂಗಡಿ ಬೇರೆಡೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದರು. ಹಲವು ಬಾರಿ ಸಂಬಂಧಿಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರು, ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಹುನಗುಂದ ಅಬಕಾರಿ PSI ಫೋನ್ ಕರೆಗಳ ಮೂಲಕ ಸಮಸ್ಯೆ ತಿಳಿಸಿದರೆ ನೀವು ಪ್ರತಿಭಟನೆ ಮಾಡಿದ್ರು ಅಷ್ಟೇ, ಬೇರೆ ಏನು ಮಾಡಿದ್ರು ಅಷ್ಟೇ, ಅದನ್ನ ಬೇರೆಡೆ ಸ್ಥಳಾಂತರಿಸಲು ಆಗಲ್ಲ. ನೀವು ಏನ್ ಮಾಡ್ತೀರಾ ಮಾಡಿ ಎಂದು ದುರ್ವರ್ತನೆಯಿಂದ ಮಾತನಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಂಬಲ ನೀಡಿದ್ದು ಅಂಗಡಿ ಸ್ಥಳಾಂತರಿಸದೆ ಹೋದರೆ ಗ್ರಾಮಸ್ಥರ ಜೊತೆ ಸೇರಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದರೂ ಲಕ್ಷ್ಮಣ ಸವದರಿಗೆ ಡಿಸಿಎಂ ಸ್ಥಾನದ ಮಹತ್ವ ಗೊತ್ತಿಲ್ಲ. 10 ದಿನ ರಾವಣ ಹಾಳಾಗಿ ಹೋಗಿರುವಾಗ ಇನ್ನು ಈ ಸವದಿ ಯಾವ ಲೆಕ್ಕ ಎಂದು ಲಕ್ಷ್ಮಣ ಸವದಿ ವಿರುದ್ಧ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬೇಜವಾಬ್ದಾರಿಯಿಂದ ಡಿಸಿಎಂ ಲಕ್ಷ್ಮಣ ಸವದಿ ಹಾಳಾಗಿದ್ದಾರೆ. ಶಾಸಕ ಉಮೇಶ್ ಕತ್ತಿ ಅವರು ಸವದಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ನನ್ನ ಸಹಮತವಿದೆ. ಡಿಸಿಎಂ ಸ್ಥಾನದ ಮಹತ್ವ ಅವರಿಗೆ ಗೊತ್ತಿಲ್ಲ, ಬಿದ್ದ ಮನೆ ಹಿಡಿದಿದ್ದಾರೆ ಹೊರತು ಏನು ಕನಸು ಇಲ್ಲ. ಅನರ್ಹ ಶಾಸಕರ ಬಗ್ಗೆ ಮಾತನಾಡುವ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳುವುದು ಒಳ್ಳೆಯದು ಎಂದರು. ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆಗೆ ನಾನು ಪ್ರಯಾಣ ಮಾಡಿರುವುದು ದೊಡ್ಡ ವಿಷಯವಲ್ಲ, ಅದರಲ್ಲಿ ವಿಶೇಷತೆ ಏನೂ ಇಲ್ಲ, ರಾಜಕೀಯವಾಗಿ ಏನು ಚರ್ಚೆಯಾಗಿಲ್ಲ, ಖಾಸಗಿ ಮಾತುಕತೆ ಮಾಡಿದ್ದೇವೆ. ಯಾವುದೇ ಪಕ್ಷದಲ್ಲಿದ್ದರೂ ಕುಮಾರಸ್ವಾಮಿ ಜೊತೆಗೆ ಒಳ್ಳೆಯ ಸಂಬಂಧವಿದೆ ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ಏನೇ ಆದರೂ ಚುನಾವಣೆಗೆ ನಿಲ್ಲಲು ಅವಕಾಶ ಇದೆ ಎಂದು ಕಾನೂನು ತಜ್ಞರು ಹೇಳಿದ್ದಾರೆ. 30 ಅಕ್ಟೋಬರ್ ನಾನು ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಮಾಡುತ್ತೇನೆ, ಯಾವುದೇ ಸಂದರ್ಭದಲ್ಲೂ ಆದರೂ ನಾನು ಚುನಾವಣೆಗೆ ಸಿದ್ಧನಿದ್ದೇನೆ, ವಾದ ಪ್ರತಿವಾದ ನೋಡಿದರೆ ಚುನಾವಣೆಗೆ ನಿಲ್ಲುವ ಅವಕಾಶ ಕೊಡುತ್ತಾರೆ ಎನ್ನುತ್ತಿದ್ದಾರೆ ಎಂದು ತಿಳಿಸಿದರು. ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ದ್ರೋಹದ ಕತೆ ಮಾಡಿದರೆ ಅವನು ಮನೆಗೆ ಓಡಿ ಹೋಗುತ್ತಾರೆ, ಜಾರಕಿಹೊಳಿ ಕುಟುಂಬದ ಬಗ್ಗೆ ಅಪಮಾನ ಮಾಡಬಾರದು ಎಂದು ಸುಮ್ಮನಿದ್ದೇವೆ. ನಾನು ಬಾಲಚಂದ್ರ ಒಂದೇ ವೇದಿಕೆಯಲ್ಲಿ ಬಂದಾಗ ಸತೀಶ್ ಜಾರಕಿಹೊಳಿ ಮಾತಿಗೆ ಉತ್ತರ ಹೇಳುತ್ತೇನೆ ಎಂದರು. ನೋಡ್ರಿ ಅಹಂಕಾರ ಹೋಗಿ ಅದೇ ಸೊಕ್ಕಲ್ಲ, ನಾ 8 ಜನ ಸಿಲೆಕ್ಷನ್ ಮಾಡಿ ನನಗೆ ಎಲ್ಲಿಂದ ಬಂದು ಹಾಕೋದು ಸೊಕ್ಕದೆ, ಆ ಸೊಕ್ಕ ದೇವ್ರು ನಾಳೆ ತಿಳಿದು ತೋರಿಸ್ತಾನೆ ಅಂತ 10 ರಾವಣ ಹಾಳಾಗಿದ್ದಾನೆ ಯಾವ ಮನುಷ್ಯ. ನೋಡ್ರಿ ಅವನ ದ್ರೋಹ ಕತೆ ಮಾಡಿರ ಮನೆಗೆ ಓಡಿ ಹೋಗೋಣ, ನಾವು ಜಾರಿಗೆ ಕುಟುಂಬದ ಅಪಮಾನ ಆಗಬಾರ್ದು ಭಾಳಷ್ಟು ಸೇರ್ ಮಾಡಿದ್ವಿ. ನಾನು ಬಲಚಂದ್ರ ಜಾರಕಿ ಒಂದು ವೇದಿಕೆಯಲ್ಲಿ ಬಂದಾಗ ನಮ್ಮ ಕುಟುಂಬದ ಹಿನ್ನೆಲೆ ನಾನು ಪೂರ್ಣ ಪ್ರಮಾಣದ ಗೋಕಾದಲ್ಲಿ 1,00,000 ಜನ ಕೂಡಿಸಿ ಅಲ್ಲಿ ಉತ್ತರ ಹೇಳ್ತೀನಿ ನಾನು ಅದಕ್ಕೆ. ಬಿಜೆಪಿಯ ನೆರೆ ವಿಚಾರದ ನಿರ್ಲಕ್ಷ್ಯ ಮಾಡದೆ ಸರಿಯಾದ ಮಾಹಿತಿಯನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಕೆಲವರು ಸರ್ಕಾರದಲ್ಲಿ ಹಣವಿದೆ ಅಂದ್ರೆ ಇನ್ನೂ ಕೆಲವರು ಖಜಾನೆ ಖಾಲಿಯಾಗಿದೆ ಎಂದು ಹೇಳುತ್ತಾರೆ. ಈ ಕೂಡಲೇ ಇದರ ಬಗ್ಗೆ ಸ್ಪಷ್ಟನೆ ನೀಡಲಿ ಎಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿಯ ನೆರೆ ವಿಚಾರದ ನಿರ್ಲಕ್ಷ್ಯ ಮಾಡದೆ ಸರಿಯಾದ ಮಾಹಿತಿಯನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಕೆಲವರು ಸರ್ಕಾರದಲ್ಲಿ ಹಣವಿದೆ ಎಂದರು ಇನ್ನು ಕೆಲವರು ಖಜಾನೆ ಖಾಲಿಯಾಗಿದೆ ಎಂದು ಹೇಳುತ್ತಾರೆ. ಕೂಡಲೇ ಈ ಬಗ್ಗೆ ಸ್ಪಷ್ಟನೆ ನೀಡಲಿ ಎಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುರಿದ ಮಳೆಗೆ ಜಲಾಶಯ ಸೇರಿದಂತೆ ಕೆರೆ ಕಟ್ಟ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ಪರಿಣಾಮ ದೊಡ್ಡ ಮಟ್ಟದ ಪ್ರವಾಹ ಉಂಟಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿ ಮನೆ ಹಾನಿಯಾಗಿವೆ. ಇದರೊಂದಿಗೆ ದೊಡ್ಡ ಮಟ್ಟದ ನಿರಾಶ್ರಿತರ ಸಂಖ್ಯೆ ಇದೆ. ಈ ಸಮಯದಲ್ಲಿ ಸರ್ಕಾರ ವಿರುದ್ಧ ಟೀಕೆ ಮಾಡುವುದಿಲ್ಲ, ಬದಲಾಗಿ ಅವರಿಗೆ ಕೆಲ ಸಮಯ ನೀಡಬೇಕು. ಇನ್ನು ಸರ್ಕಾರದ ಖಜಾನೆ ಕೆಲ ಸಚಿವರು ಖಾಲಿಯಾಗಿದೆ ಎಂದು ಹೇಳಿಕೆ ನೀಡುತ್ತಿದ್ದಾರೆ. ಮತ್ತೆ ಕೆಲವರು ಇಲ್ಲ, ಖಜಾನೆಯಲ್ಲಿ ಬೇಕಾಗುವಷ್ಟು ಹಣವಿದೆ ಎಂದು ಹೇಳುತ್ತಾರೆ. ಅಲ್ಲದೆ ಸಿಎಂ BSY ಕೂಡ ಸರ್ಕಾರದ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಎಂದು ಹೇಳುವವರು ಅವರು ಮತ್ತೆ ಕೆಲವು ಕೊಡಿ ಇಲ್ಲ ಅಂತಾರೆ. ಇದರಿಂದಾಗಿ ರಾಜ್ಯದ ಬಿಜೆಪಿ ಸರ್ಕಾರ ನಿಜವಾಗಿಯೂ ನಿರಾಶ್ರಿತರಿಗೆ ಸಹಾಯ ಮಾಡ್ತಾರಾ ಎಂಬ ಪ್ರಶ್ನೆ ಕಾಡುತ್ತಿದೆ.
ಇನ್ನು ಸಿದ್ದರಾಮಯ್ಯ ಹಸಿದ ಹೊಟ್ಟೆಗೆ ಅನ್ನ ಬಟ್ಟೆ ಕೊಟ್ಟಿದ್ದೇನೆ ಎಂದು ಹೇಳುವ ಅವರು ಕೇವಲ 5 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ. ಮುಂದೆ ನಾನು ಅಧಿಕಾರದಲ್ಲಿ ಇದ್ದಾಗ 2 ಕೆಜಿಗೆ 800 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೇವೆ. ಅಲ್ಲದೆ ನೀರಾವರಿ ಇಲಾಖೆಗೆ ಸಿದ್ದರಾಮಯ್ಯ 8,000 ಕೋಟಿ ಇಟ್ಟಿದ್ರು. ನಾವು 1,02,000 ನೀಡಿದ್ದೇವೆ. ರೈತರ ಸಾಲ ಮನ್ನಾಕ್ಕಾಗಿ ಎಲ್ಲವನ್ನ ಸಹಿಸಿಕೊಂಡು ಬಂದಿದ್ದೆ. ಅದಕ್ಕಾಗಿ ಸಮ್ಮಿಶ್ರ ಸರ್ಕಾರ ಉಳಿಸಿಕೊಂಡು ಬಂದೆ. ಸಾಲ ಮನ್ನಾ ಕೆಲಸ ಮುಗಿದ ಮೇಲೆ ಸಂತೋಷದಿಂದ ಸರ್ಕಾರ ಬಿಟ್ಟು ಕೊಟ್ಟಿದ್ದೇನೆ ಎಂದರು. ಬಾಕ್ಸ್ ಅನ್ಯ ರಾಜಕಾರಣಿಗಳಿಗೆ ಹೋಲಿಸಬೇಡಿ, ನನಗೆ ಅನ್ಯ ರಾಜಕಾರಣಿಗಳ ಜೊತೆ ಹೋಲಿಕೆ ಬೇಡ. ನಾನೇ ಬೇರೆ, ಭಾವನಾತ್ಮಕ ರಾಜಕಾರಣಿ, ಸ್ವಲ್ಪ ಮಟ್ಟಿಗೆ ಮಾನವೀಯತೆ ಇಟ್ಟುಕೊಂಡಿರುವ ರಾಜಕಾರಣಿ. ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದೆ, ಆದರೆ ನನ್ನ ನಂಬಿದ ಬಡಜನರಿಗಾಗಿ ಮತ್ತೆ ರಾಜಕಾರಣದಲ್ಲಿ ಮುಂದುವರಿಯಲು ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿದರು. ಈ ನೆರೆ ಹಾವಳಿಯ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂತ ಮನೆಗಳು ಕಳ್ಕೊಂಡಂತ ಒಂದು ವರ್ಗ ಮನೆಗಳು ಬಿದ್ದೋಗಿರ್ತಕ್ಕಂಥ, ಯಾವ ಕೃಷಿಯನ್ನೇ ನಂಬಿ ಬರುತ್ತಕ್ಕಂತ ಕೃಷಿಕರಿದ್ದಾರೆ ರೈತರು. ದೀಪಾವಳಿ ಹಬ್ಬದ ನಿಮಿತ್ತ ಬಂಜಾರ ಸಮಾಜದಲ್ಲಿ ವಿಶೇಷ ರೀತಿಯಿಂದ ಮೇರ ಗೀತೆ ಹಾಡಿ ಅದ್ದೂರಿಯಾಗಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದರು. ದೀಪಾವಳಿ ಅಂದ್ರೆ ಸಾಕು, ಬಂಜಾರ ಸಮಾಜ ಉಡುಗೆ ತೊಡುಗೆಯ ವಿಭಿನ್ನ ಶೈಲಿಯಲ್ಲಿ ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತೆ. ವಿಶೇಷತೆ ಅಂದ್ರೆ ದೀಪಾವಳಿ ಹಬ್ಬದಂದು ತನ್ನ ಮನೆ ದೀಪದಂತೆ ಬೆಳಗಲಿ ಎಂದು ಮನೆಯವರೆಲ್ಲರೂ ಮಗಳು ಬಾಲಕಿಯರು ಸೇರಿ ಮನೆಯಲ್ಲಿ ದೇವರಿಗೆ ಮೇರ ಗೀತೆ ಹಾಡಿ ದೀಪಾವಳಿಯ ಶುಭಾಶಯ ಕೋರಿದ್ರು. ಶಹಬಾದ್ನ ತೆಗನೂರು ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ವಾಡಿಪಟ್ಟಣದ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಸಾಬಿರ್ ಹುಸೇನ್ 40 ವರ್ಷ ವಯಸ್ಸು ಹಾಗೂ ಮೊಹಮ್ಮದ್ ಶರೀಫ್ 40 ವರ್ಷ ವಯಸ್ಸು ಮೃತಪಟ್ಟವರು. ರಾತ್ರಿ 9 ಗಂಟೆ ಸುಮಾರಿಗೆ ಕಲಬುರಗಿಯಿಂದ ವಾಡಿಗೆ ಬರುತ್ತಿದ್ದಾಗ ಬೈಕ್ಗೆ ಕಾರು ಡಿಕ್ಕಿ ಹೊಡೆದಿದ್ದ ಪರಿಣಾಮ ಈ ಘಟನೆ ಸಂಭವಿಸಿದೆ. ಈಗ ಪ್ರಕರಣ ದಾಖಲಾಗಿದೆ. ಪ್ರಸಕ್ತ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪ್ರಕಟವಾಗಿದ್ದು ಕಲಬುರಗಿ ಜಿಲ್ಲೆಯ ಇಬ್ಬರು ಸಾಧಕರಿಗೆ ಪ್ರಶಸ್ತಿ ಸಿಕ್ಕಿದೆ. ಹೌದು, ಕಲಬುರಗಿ ಜಿಲ್ಲೆಯ ಚಿತ್ರಕಲೆ ಕ್ಷೇತ್ರದಲ್ಲಿ ಮೋಹನ್ ಸೀತನೂರು ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಎಸ್ಜಿ ಭಾರತಿ ಅವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ವಾಡಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಲವೆಡೆ ನಿಲ್ಲಿಸುತ್ತಿದ್ದ ಲಾರಿಗಳ ಡೀಸೆಲ್ ಕಳವು ಮಾಡುತ್ತಿದ್ದ ಮಹಾರಾಷ್ಟ್ರದ ಇಬ್ಬರು ಆರೋಪಿಗಳನ್ನ ವಾಡಿ ಪೊಲೀಸರು ಭಾನುವಾರ ಬಂಧಿಸಿದ್ದಾರೆ. ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಕಮಕರವಾಡಿ ಗ್ರಾಮದ ಸತೀಶ್ ರಾಜೇಂದ್ರ ಸಿಂಧೆ 19 ವರ್ಷ ವಯಸ್ಸು ಹಾಗೂ ಜೀವನ್ ಸಂಜಯ್ ಸಿಂಧೆ 20 ವರ್ಷ ವಯಸ್ಸು ಬಂಧಿತರು. ಹಲವು ವರ್ಷಗಳಿಂದ ಪಟ್ಟಣ ಸೇರಿ ಸುತ್ತಲಿನ ಹಲವೆಡೆ ನಿಲ್ಲುತ್ತಿದ್ದ ಲಾರಿಗಳ ಡೀಸೆಲ್ ಕಳವು ಆಗುತ್ತಿತ್ತು. ಈ ಬಗ್ಗೆ ಲಾರಿ ಟ್ರಾನ್ಸ್ಪೋರ್ಟ್ ಮಾಲೀಕರ ಸಂಘ ಹಾಗೂ ಲಾರಿ ಚಾಲಕರು ಪೊಲೀಸರಿಗೆ ದೂರು ನೀಡಿದ್ರು. ಬಂಧಿತರಿಂದ 330 ಲೀಟರ್ ಡೀಸೆಲ್, ಲಾರಿಗೆ ಬಳಸುವ 3 ಬ್ಯಾಟರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪಿಎಸ್ಐ ವಿಜಯಕುಮಾರ್ ಬಾಹೋಗಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಕಸ ಕಂಡು ಕಸಕ್ಕೆ ಖುದ್ದು ಸಚಿವರೇ ಬೆಂಕಿ ಇಟ್ಟಿರುವ ಘಟನೆ ನಡೆದಿದೆ. ಆಸ್ಪತ್ರೆ ಆವರಣದಲ್ಲಿ ಕಸ ಕಂಡು ಕಸಕ್ಕೆ ಖುದ್ದು ಸಚಿವರೇ ಬೆಂಕಿ ಇಟ್ಟರು. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ಘಟನೆ ಇದಾಗಿದೆ. ತಾಲೂಕು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಈ ವೇಳೆ ಆಸ್ಪತ್ರೆಯ ಆವರಣದಲ್ಲಿ ಕಸ ಬಿದ್ದು ನೋಡಿ ಬೆಂಕಿ ಹಚ್ಚಿ ಸ್ವಚ್ಛ ಮಾಡಿದ ಘಟನೆ ನಡೆದಿದೆ. ಆಸ್ಪತ್ರೆಯ ಆವರಣದಲ್ಲಿ ಅವ್ಯವಸ್ಥೆ ಗಲೀಜು ನೋಡಿ ಕೆಂಡ ಮಂಡಲರಾದರು. ಆಸ್ಪತ್ರೆ ಡ್ಯೂಟಿಯಲ್ಲಿ ವೈದ್ಯಕಿ ಡಾಕ್ಟರ್ ಗಾಯತ್ರಿ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ್ರು. ಆಸ್ಪತ್ರೆ ಆವರಣವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕೆಂದು ಸೂಚನೆ ನೀಡಿದ್ರು. ಆಸ್ಪತ್ರೆಯ ಆವರಣದಲ್ಲಿ ಬಿಸಾಕಿದ ಕಸವನ್ನ ಒಂದು ಕಡೆ ಗುಡಿಸಿದ್ರು. ಈ ವೇಳೆ ತಮ್ಮ ಆಪ್ತ ಸಹಾಯಕರಿಂದ ಕಡ್ಡಿ ಪುಡಿ ತರಿಸಿ ಕಸಕ್ಕೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಏನ್ ಮಾಡ್ತೀರಿ ಅಲ್ಲಿ ಕೆಲ್ಸ? ಸಣ್ಣ ಕೆಲ್ಸ ಮಾಡಕ್ ಬರಲ್ಲ, ಸಣ್ಣ ಕೆಲ್ಸ ನೋಡಕ್ ಬರಲ್ಲ. ನೋಡಿ ಮೇಡಮ್, ಕ್ಲೀನ್ ನೋಡಿ. ಕೃಷ್ಣಾ ನದಿ ನೀರಿನಲ್ಲಿ ಮುಳುಗಡಿಯಾಗುವ ಜುಗುಳು, ಮಂಗಾವತಿ, ಶಹಾಪುರ್ 3 ಗ್ರಾಮಗಳು ಸಂಪೂರ್ಣವಾಗಿ ಸ್ಥಳಾಂತರಿಸಲು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಕುಮಾರಸ್ವಾಮಿ ಭರವಸೆ ನೀಡಿದ್ದಾರೆ. ಕೃಷ್ಣಾ ನದಿ ನೀರಿನಲ್ಲಿ ಕಾಗವಾಡ ತಾಲೂಕಿನ ಜುಗುಳ, ಮಂಗಾವತಿ, ಶಹಾಪುರ್ 3 ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಈ ಗ್ರಾಮಗಳಿಂದ ಎಲ್ಲಾ ಜನರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಸರ್ಕಾರದಿಂದ ಎಲ್ಲ ರೀತಿಯ ಸಹಕಾರ ಒದಗಿಸಲು ನಾನು ಪ್ರಯತ್ನಿಸುತ್ತೇನೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನನ್ನ ವೈರಿಗಳಲ್ಲ, ರಾಜಕಾರಣ ಮಾಡಲು ಬೇಕಷ್ಟು ಅವಕಾಶವಿದೆ ಎಂದು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜುಗುಳದಲ್ಲಿ ತಮ್ಮ ಅಭಿಪ್ರಾಯ ಹೇಳಿದರು. ರವಿವಾರ ಸಂಜೆ ಕೃಷ್ಣಾ ನದಿ ತೀರದ ಜಲಾವೃತಗೊಂಡ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಜನರ ಸಮಸ್ಯೆಗಳು ಆಲಿಸಿದರು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾತನಾಡುವಾಗ ನದಿ ನೀರಿನಲ್ಲಿ ಮುಳುಗಡೆಯಾದ ಈ ಗ್ರಾಮಗಳ ಜನರಿಗೆ 10,000 ರೂಪಾಯಿ ಚೆಕ್ ಮಾತ್ರ ನೀಡಿದ್ದಾರೆ, ಮುಂದಿನ ಯಾವುದೇ ವ್ಯವಸ್ಥೆ ನೀಡುತ್ತಿಲ್ಲ. ಇಂತಹ ಸಮಯದಲ್ಲಿ ಮತ್ತೆ ರಾಜಕಾರಣ ಮಾಡುವುದಾದರೆ ಈ ಜನರ ಗತಿ ಏನು ಎಂದು ಪ್ರಶ್ನಿಸಿ ಬರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆಗೊಂಡರೆ ಬಿಜೆಪಿ ಸರ್ಕಾರ ಅಧಿಕಾರ ಕಳೆದುಕೊಳ್ಳುತ್ತೆ
ಬರುತ್ತೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳುತ್ತಾರೆ. ಆದರೆ ಇಲ್ಲಿಯ ಜನರ ಸಮಸ್ಯೆ ಕೊನೆಗೊಳ್ಳುವವರೆಗೂ ಸರ್ಕಾರಕ್ಕೆ ಯಾವುದೇ ಅಪಾಯವಾಗದಂತೆ ನಾನೇ ನೋಡಿಕೊಳ್ಳುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಅನರ್ಹ ಶಾಸಕರ ಬಗ್ಗೆ ಮಾತನಾಡುವಾಗ ಕಾಗವಾಡ ಕ್ಷೇತ್ರದ ಅನರ್ಹ ಶಾಸಕ ಶ್ರೀಮಂತ್ ಪಾಟೀಲ್ ಇವರು ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುತ್ತಿದ್ದಾರೆ. ಇದರ ಅನುದಾನ ಎಲ್ಲಿಂದ ಬಂತು ಎಂದು ಪ್ರಶ್ನಿಸಿ, ನೂರಾರು ಕೋಟಿ ಅನುದಾನ ಕಾಗವಾಡ ಕ್ಷೇತ್ರಕ್ಕೆ ಮಂಜೂರು ಮಾಡಿಕೊಟ್ಟಿದ್ದೇನೆ, ಆದರೂ ಸಮ್ಮಿಶ್ರ ಸರ್ಕಾರದಲ್ಲಿ ಅನುದಾನ ನೀಡದೇ ಇರುವುದರಿಂದ ನಾನು ಬಿಜೆಪಿಗೆ ಬೆಂಬಲ ನೀಡಲು ಮುಂದಾಗಿದ್ದೇನೆ ಎಂದು ಹೇಳಿಕೆ ಹೇಳುತ್ತಿದ್ದಾರೆ. ಇದು ಎಷ್ಟು ಸತ್ಯ? ಕಾರಣ, ಇವರು ಈ ಮೊದಲು ಜೆಡಿಎಸ್ ಪಕ್ಷದಲ್ಲಿದ್ದರು, ಇವರ ಬಗ್ಗೆ ಬಹಳಷ್ಟು ಮಾಹಿತಿ ನನಗಿದೆ ಎಂದು ಕುಮಾರಸ್ವಾಮಿ ವ್ಯಂಗ್ಯ ಮಾಡಿದರು. ಮಾಜಿ ಶಾಸಕ ಮತ್ತು ಚಿಕ್ಕೋಡಿ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಕೆಪಿ ಮಗ್ಗಣ್ಣನವರ್, ಜುಗುಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಜಯ್ ಮಿಣಚೆ, ಎಂಕೆ ಪಾಟೀಲ್ ಜಿಲ್ಲೆಯ ಜೆಡಿಎಸ್ ಪಕ್ಷ ಕಾರ್ಯಕರ್ತರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನಿಲ್ ಸುಂಕೆ ಇನ್ನಿತರರು ಈ ಮೂರು ಗ್ರಾಮಗಳು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿರಿ ಎಂದು ಕೇಳಿಕೊಂಡರು. ಸಿರುಗುಪ್ಪಿ ಗ್ರಾಮದ ಅಜರತ್ ಮಸಾಬಿ ದರ್ಗಾಣದ ಜೆಡಿಎಸ್ ಪಕ್ಷ ಸಭೆ ಜರುಗಿತು. ಸಭೆಯಲ್ಲಿ ಸಿರುಗುಪ್ಪಿ ನ್ಯಾಯವಾದಿ ಹಾಗೂ ಪಿಕೆಪಿಎಸ್ ಅಧ್ಯಕ್ಷ ಅಭಯ್ ಕುಮಾರ್ ಅಕಿವಾಟೆ ಇವರು ಕುಮಾರಸ್ವಾಮಿ ಇವರನ್ನು ಸನ್ಮಾನಿಸಿ ಸಾಲ ಮನ್ನಾ ಯೋಜನೆಯಲ್ಲಿ 5 ಕೋಟಿ ರೂಪಾಯಿ ಸಹಾಯ ದೊರೆತಿದೆ ಎಂದು ಹೇಳಿದರು. ಸಿರುಗುಪ್ಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇಕ್ಬಾಲ್ ಕನವಾಡೆ, ಎಂಕೆ ಪಾಟೀಲ್, ಸತಗೌಡ ಪಾಟೀಲ್, ಶೇಖರ್ ಪಾಟೀಲ್, ಶಿವಾನಂದ್ ಪಾಟೀಲ್, ಉತ್ತಮ್ ಪಾಟೀಲ್, ಗಿರೀಶ್ ಬುಟಾಳೆ, ಅಪ್ಪ ಸಾಹೇಬ್ ಚೌಗುಲೆ, ಬಾಬಾ ಅಕಿವಾಡೆ, ಪ್ರಕಾಶ್ ಅಳ್ಳೋಳೆ, ಮುದುಕನ್ನವರ್ ಸೇರಿದಂತೆ ಅನೇಕರು ಇದ್ದರು. ಇಂಗ್ಳಿ, ಮೊಳವಾಡ, ಕುಸ್ನಾಳ, ಉಗಾರ್, ಬುದ್ರಕ ಗ್ರಾಮದಲ್ಲಿ ರಾತ್ರಿ 8 ಗಂಟೆವರೆಗೆ ಕುಮಾರಸ್ವಾಮಿ ಇವರು ಗ್ರಾಮ ಭೇಟಿ ಮತ್ತು ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಬೀಳಿಸ್ತಾರಂತ ಹೇಳಿರಲಿಲ್ಲ. 15 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದು ಸೋತ್ರೆ ಅವ್ರು ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ತಕ್ಕಂಥದ್ದು ನನಗೆ ಯಾರು ಇಲ್ಲ, ನಾನು ಯಾರಿಗೂ ಏನು ಬರ್ಕೊಟ್ಟಿಲ್ಲ, ಇಂಥವ್ರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ. ನಾನು ನಿನ್ನೆಯೂ ಸಹ ಏನು ಹೇಳಿದ್ದೇನೆ, ಇವತ್ತು ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, 15 ಉಪಚುನಾವಣೆಗಳಾದ ನಂತರ ಯಡಿಯೂರಪ್ಪನವ್ರ ಸರ್ಕಾರ ಬಿದ್ದೋಗುತ್ತೆ, ರಾಜೀನಾಮೆ ಕೊಡಬೇಕು, ಮತ್ತೆ ಚುನಾವಣೆ ಆಗುತ್ತೆ, ಮುಂದೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏಪ್ರಿಲ್ಗೊಂದು ಚುನಾವಣೆ ಬರುತ್ತೆ ಅಂತ ಹೇಳಿದ್ದಾರೆ. ನೀವು ಏಪ್ರಿಲ್ ಈಗ 15 ಚುನಾವಣೆಯಲ್ಲಿ ಬರ್ತಕ್ಕಂಥ ಫಲಿತಾಂಶದ ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ಸರ್ಕಾರ ಇನ್ನು 5-6 ತಿಂಗಳು ಈ ಜನ ಏನು ಮಾಡಬೇಕು? 11 ಜಿಲ್ಲೆಯಲ್ಲಿ ಜನ ಇವತ್ತು ಆ ಜನಗಳು ನೋಡೋರು ಯಾರು? ನಾವು ಪಕ್ಷಗಳು ಪಕ್ಷ ಸಂಘಟನೆ ಮಾಡ್ಕೊಂಡು ಅಧಿಕಾರ ಹಿಡಿಬೇಕು ಅಂತೇಳಿ ರಾಜ್ಯ ಬಿಜೆಪಿ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದು ಕೇಂದ್ರ ಆರ್ಸಿಇಪಿ ಒಪ್ಪಂದದ ಮೂಲಕ ರೈತರನ್ನ ಬೀದಿಗೆ ತರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಈಶ್ವರ್ ಖಂಡ್ರೆ ಕಿಡಿಕಾಡಿದ್ದಾರೆ. ರಾಜ್ಯ ಬಿಜೆಪಿ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಕೇಂದ್ರ ಆರ್ಸಿಇಪಿ ಒಪ್ಪಂದದ ಮೂಲಕ ರೈತರನ್ನ ಬೀದಿಗೆ ತರುವ ಕೆಲಸ ಮಾಡುತ್ತಿದೆ. ಮುಕ್ತ ಮಾರುಕಟ್ಟೆ ಒಪ್ಪಂದ ಆದರೆ ರೈತರ ಬೆಳೆಗಳ ಬೆಲೆ ಇಳಿಯಲಿದೆ, ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಕೇಂದ್ರ ಸರ್ಕಾರ ಈ ಹೊಸ ನೀತಿಯನ್ನ ಕೈ ಬಿಡಬೇಕು, ಇಲ್ಲವಾದರೆ ಕಾಂಗ್ರೆಸ್ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಬೀದರ್ನ ಭಾಲ್ಕಿಯಲ್ಲಿ ಕೇಂದ್ರದ ವಿರುದ್ಧ ಗುಡುಗಿದರು. ನಾನು ಇದಕ್ಕೆ ಕಟುವಾಗಿ ವಿರೋಧ ಮಾಡ್ತೇನೆ. ಮತ್ತೆ ಒಂದು ವೇಳೆ ಸರ್ಕಾರ ರೈತರ ಮತ್ತು ಕಾರ್ಮಿಕರ, ಕೃಷಿ ಕಾರ್ಮಿಕರ, ನಿರುದ್ಯೋಗ ಯುವಕರ ವಿರೋಧದ ಮಧ್ಯೆಯೂ 4ನೇ ತಾರೀಕಿಗೆ ಇವರು ಏನಾದರೂ ಈ ಒಂದು ಗ್ರಾಮದಲ್ಲಿನ ಸಾರಿ ಅಂಗಡಿ ಸ್ಥಳಾಂತರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟಿಸಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ ನಡೆದಿದೆ. ಇಳಕಲ್ ತಾಲೂಕಿನ ಕರಡಿ ಮತ್ತು ಪೋಚಾಪುರ ಗ್ರಾಮದ ಮಾರ್ಗ ಮಧ್ಯದಲ್ಲಿ ಕಳೆದ 2 ವರ್ಷದ ಹಿಂದೆ ಸರ್ಕಾರಿ ಸ್ವಾಮ್ಯದ ಸರಾಯಿ ಅಂಗಡಿ ಒಂದನ್ನು ತೆರೆಯಲಾಗಿದೆ. ಸರಾಯಿ ಅಂಗಡಿ ಮಾರ್ಗದಲ್ಲಿ ಸಾರ್ವಜನಿಕರು, ಶಾಲಾ ಕಾಲೇಜು ಮಕ್ಕಳು ಮತ್ತು ಮಹಿಳೆಯರು ಕುಡುಕರ ಕಾಟದಿಂದ ಆ ಮಾರ್ಗದಲ್ಲಿ ಸಂಚಾರ ಮಾಡುವುದು ಕಷ್ಟವಾಗಿದೆ. ಆ ರಸ್ತೆಯಲ್ಲಿ ಹೋದಾಗಲೂ ತುಂಬಾ ತೊಂದರೆಯಾಗಿದೆ. ಹೆಚ್ಚಿನ ಸಂಖ್ಯೆಯ ಕುಡುಕರು ಕುಡಿದ ಅಮಲಿನಲ್ಲಿ ವಿದ್ಯಾರ್ಥಿ ಮತ್ತು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ಗ್ರಾಮದ ಮಹಿಳೆಯರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಸ್ವಲ್ಪ ಹತ್ತಿರದಲ್ಲೇ ಸರ್ಕಾರಿ ಪ್ರೌಢಶಾಲೆ ಇದ್ದು ಶಾಲೆಯ ಕೊಠಡಿ ಮುಂಭಾಗ ಕುಡಿದ ಆವರಣದಲ್ಲಿ ಕುಡಿದ ಬಾಟಲಿಗಳು, ಪ್ಲಾಸ್ಟಿಕ್ ಹಾಳೆಗಳನ್ನು ಶಾಲೆಯಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ಅದು ಶಾಲಾ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಕೂಡಲೇ ಸರಾಯಿ ಅಂಗಡಿ ಬೇರೆಡೆ ಸ್ಥಳಾಂತರಿಸಬೇಕೆಂದು ಆಗ್ರಹಿಸಿದರು. ಹಲವು ಬಾರಿ ಸಂಬಂಧಿಸಿದ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಹುನಗುಂದ ಅಬಕಾರಿ ಪಿಎಸ್ಐ ಫೋನ್ ಕರೆಗಳ ಮೂಲಕ ಸಮಸ್ಯೆ ತಿಳಿಸಿದರೆ, ನೀವು ಪ್ರತಿಭಟನೆ ಮಾಡಿದ್ರು ಅಷ್ಟೇ, ಬೇರೆ ಏನು ಮಾಡಿದ್ರು ಅಷ್ಟೇ, ಅದನ್ನ ಬೇರೆಡೆ ಸ್ಥಳಾಂತರಿಸಲು ಆಗಲ್ಲ, ನೀವು ಏನ್ ಮಾಡ್ತೀರಾ ಮಾಡಿ ಎಂದು ದುರ್ವರ್ತನೆಯಿಂದ ಮಾತನಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಪ್ರತಿಭಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಂಬಲ ನೀಡಿದ್ದು ಅಂಗಡಿ ಸ್ಥಳಾಂತರಿಸದೆ ಹೋದರೆ ಗ್ರಾಮಸ್ಥರ ಜೊತೆ ಸೇರಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದರೂ ಲಕ್ಷ್ಮಣ ಸವದರಿಗೆ ಡಿಸಿಎಂ ಸ್ಥಾನದ ಮಹತ್ವ ಗೊತ್ತಿಲ್ಲ.
ಹತ್ತು ದಿನ ರಾವಣ ಹಾಳಾಗಿ ಹೋಗಿರುವಾಗ ಇನ್ನು ಈ ಸವದಿ ಯಾವ ಲೆಕ್ಕ ಎಂದು ಲಕ್ಷ್ಮಣ್ ಸವದಿ ವಿರುದ್ಧ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬೇಜವಾಬ್ದಾರಿಯಿಂದ ಡಿಸಿಎಂ ಲಕ್ಷ್ಮಣ್ ಸವದಿ ಹಾಳಾಗಿದ್ದಾರೆ. ಶಾಸಕ ಉಮೇಶ್ ಕತ್ತಿ ಅವರು ಸವದಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ನನ್ನ ಸಹಮತವಿದೆ. ಡಿಸಿಎಂ ಸ್ಥಾನದ ಮಹತ್ವ ಅವರಿಗೆ ಗೊತ್ತಿಲ್ಲ, ಬಿದ್ದ ಮನೆ ಹಿಡಿದಿದ್ದಾರೆ ಹೊರತು ಏನು ಕನಸು ಇಲ್ಲ. ಅನರ್ಹ ಶಾಸಕರ ಬಗ್ಗೆ ಮಾತನಾಡುವ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳುವುದು ಒಳ್ಳೆಯದು ಎಂದರು. ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆಗೆ ನಾನು ಪ್ರಯಾಣ ಮಾಡಿರುವುದು ದೊಡ್ಡ ವಿಷಯವಲ್ಲ, ಅದರಲ್ಲಿ ವಿಶೇಷತೆ ಏನೂ ಇಲ್ಲ, ರಾಜಕೀಯವಾಗಿ ಏನು ಚರ್ಚೆ ಆಗಿಲ್ಲ, ಖಾಸಗಿ ಮಾತುಕತೆ ಮಾಡಿದ್ದೇವೆ. ಯಾವುದೇ ಪಕ್ಷದಲ್ಲಿದ್ದರೂ ಕುಮಾರಸ್ವಾಮಿ ಜೊತೆಗೆ ಒಳ್ಳೆಯ ಸಂಬಂಧವಿದೆ ಎಂದು ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ಏನೇ ಆದರೂ ಚುನಾವಣೆಗೆ ನಿಲ್ಲಲು ಅವಕಾಶ ಇದೆ ಎಂದು ಕಾನೂನು ತಜ್ಞರು ಹೇಳಿದ್ದಾರೆ. ಅಕ್ಟೋಬರ್ 30ರಿಂದ ನಾನು ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಮಾಡುತ್ತೇನೆ, ಯಾವುದೇ ಸಂದರ್ಭದಲ್ಲೂ ಆದರೂ ನಾನು ಚುನಾವಣೆಗೆ ಸಿದ್ಧನಿದ್ದೇನೆ, ವಾದ ಪ್ರತಿವಾದ ನೋಡಿದರೆ ಚುನಾವಣೆಗೆ ನಿಲ್ಲುವ ಅವಕಾಶ ಕೊಡುತ್ತಾರೆ ಎನ್ನುತ್ತಿದ್ದಾರೆ ಎಂದು ತಿಳಿಸಿದರು. ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ದ್ರೋಹದ ಕತೆ ಮಾಡಿದರೆ ಅವನು ಮನೆಗೆ ಓಡಿ ಹೋಗುತ್ತಾರೆ, ಜಾರಕಿಹೊಳಿ ಕುಟುಂಬದ ಬಗ್ಗೆ ಅಪಮಾನ ಮಾಡಬಾರದು ಎಂದು ಸುಮ್ಮನಿದ್ದೇವೆ. ನಾನು ಬಾಲಚಂದ್ರ ಒಂದೇ ವೇದಿಕೆಯಲ್ಲಿ ಬಂದಾಗ ಸತೀಶ್ ಜಾರಕಿಹೊಳಿ ಮಾತಿಗೆ ಉತ್ತರ ಹೇಳುತ್ತೇನೆ ಎಂದರು. ನೋಡ್ರಿ ಅಹಂಕಾರ ಹೋಗಿ ಅದೇ ಸೊಕ್ಕಲ್ಲ, ನಾ ಎಷ್ಟು ಜನ ನಾನು ಸಿರಕ್ಷೆ ಮಾಡಿದ್ರೆ ನನಗೆ ಎಲ್ಲಿಂದ ಬಂದು ಹಾಕೋದು ಸೊಕ್ಕದೆ, ಆ ಸೊಕ್ಕ ದೇವ್ರು ನಾಳೆ ತಿಳಿದು ತೋರಿಸ್ತಾನೆ ಅಂತ ಹತ್ತಲ್ಲಿ ರಾವಣ್ಣ ಹಾಳಾಗಿದ್ದಾನೆ ಯಾವ ಮನುಷ್ಯ. ನೋಡ್ರಿ ಅವನು ದ್ರೋಹ ಕತೆ ಮಾಡಿದ್ರೆ ಮನೆಗೆ ಓಡಿ ಹೋಗೋಣ. ನಾವು ಜಾರಕಿ ಕುಟುಂಬದ ಅಪಮಾನ ಆಗಬಾರ್ದು ಭಾಳಷ್ಟು ಸೇರ್ ಮಾಡಿದ್ವಿ. ನಾನು ಬಾಲಚಂದ್ರ ಜಾರಕಿಹೊಳಿ ಒಂದು ವೇದಿಕೆಯಲ್ಲಿ ಬಂದಾಗ ನಮ್ಮ ಕುಟುಂಬದ ಹಿನ್ನೆಲೆ ನಾನು ಪೂರ್ಣ ಪ್ರಮಾಣದ ಗೋಕಾದಲ್ಲಿ 100,000 ಜನ ಕೂಡಿಸಲು ಉತ್ತರ ಹೇಳ್ತೀನಿ ನಾನು ಅದಕ್ಕೆ. ಬಿಜೆಪಿಯ ನೆರೆ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೆ ಸರಿಯಾದ ಮಾಹಿತಿಯನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಕೆಲವರು ಸರ್ಕಾರದಲ್ಲಿ ಹಣವಿದೆ ಅಂದ್ರೆ ಇನ್ನೂ ಕೆಲವರು ಖಜಾನೆ ಖಾಲಿಯಾಗಿದೆ ಎಂದು ಹೇಳುತ್ತಾರೆ. ಈ ಕೂಡಲೇ ಇದರ ಬಗ್ಗೆ ಸ್ಪಷ್ಟನೆ ನೀಡಲೆಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿಯ ನೆರೆ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೆ ಸರಿಯಾದ ಮಾಹಿತಿಯನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಕೆಲವರು ಸರ್ಕಾರದಲ್ಲಿ ಹಣವಿದೆ ಎಂದರು ಇನ್ನು ಕೆಲವರು ಖಜಾನೆ ಖಾಲಿಯಾಗಿದೆ ಎಂದು ಹೇಳುತ್ತಾರೆ. ಕೂಡಲೇ ಈ ಬಗ್ಗೆ ಸ್ಪಷ್ಟನೆ ನೀಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುರಿದ ಮಳೆಗೆ ಜಲಾಶಯ ಸೇರಿದಂತೆ ಕೆರೆ ಕಟ್ಟ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ಪರಿಣಾಮ ದೊಡ್ಡ ಮಟ್ಟದ ಪ್ರವಾಹ ಉಂಟಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿ ಮನೆ ಹಾನಿಯಾಗಿವೆ. ಇದರೊಂದಿಗೆ ದೊಡ್ಡ ಮಟ್ಟದಲ್ಲಿ ನಿರಾಶ್ರಿತರ ಸಂಖ್ಯೆ ಇದೆ. ಈ ಸಮಯದಲ್ಲಿ ಸರ್ಕಾರ ವಿರುದ್ಧ ಟೀಕೆ ಮಾಡುವುದಿಲ್ಲ, ಬದಲಾಗಿ ಅವರಿಗೆ ಕೆಲ ಸಮಯ ನೀಡಬೇಕು. ಇನ್ನು ಸರ್ಕಾರದ ಖಜಾನೆ ಕೆಲ ಸಚಿವರು ಖಾಲಿಯಾಗಿದೆ ಎಂದು ಹೇಳಿಕೆ ನೀಡುತ್ತಿದ್ದಾರೆ. ಮತ್ತೆ ಕೆಲವರು ಇಲ್ಲ, ಖಜಾನೆಯಲ್ಲಿ ಬೇಕಾಗುವಷ್ಟು ಹಣವಿದೆ ಎಂದು ಹೇಳುತ್ತಾರೆ. ಅಲ್ಲದೆ ಸಿಎಂ BSY ಕೂಡ ಸರ್ಕಾರದ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಎಂದು ಹೇಳುವವರು ಅವರು ಮತ್ತೆ ಕೆಲವು ಕೂಡ ಇಲ್ಲ ಅಂತಾರೆ. ಇದರಿಂದಾಗಿ ರಾಜ್ಯದ ಬಿಜೆಪಿ ಸರ್ಕಾರ ನಿಜವಾಗಿಯೂ ನಿರಾಶ್ರಿತರಿಗೆ ಸಹಾಯ ಮಾಡ್ತಾರಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಇನ್ನು ಸಿದ್ದರಾಮಯ್ಯ ಹಸಿದ ಹೊಟ್ಟೆಗೆ ಅನ್ನ ಬಟ್ಟೆ ಕೊಟ್ಟಿದ್ದೇನೆ ಎಂದು ಹೇಳುವ ಅವರು, ಕೇವಲ 5 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ, ಮುಂದೆ ನಾನು ಅಧಿಕಾರದಲ್ಲಿ ಇದ್ದಾಗ 2 ಕೆಜಿಗೆ 800 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೇವೆ. ಅಲ್ಲದೆ ನೀರಾವರಿ ಇಲಾಖೆಗೆ ಸಿದ್ದರಾಮಯ್ಯ 8,000 ಕೋಟಿ ಇಟ್ಟಿದ್ರು, ನಾವು 1,02,000 ನೀಡಿದ್ದೇವೆ. ರೈತರ ಸಾಲ ಮನ್ನಾಕ್ಕಾಗಿ ಎಲ್ಲವನ್ನ ಸಹಿಸಿಕೊಂಡು ಬಂದಿದ್ದೆ, ಅದಕ್ಕಾಗಿ ಸಮ್ಮಿಶ್ರ ಸರ್ಕಾರ ಉಳಿಸಿಕೊಂಡು ಬಂದೆ. ಸಾಲ ಮನ್ನಾ ಕೆಲಸ ಮುಗಿದ ಮೇಲೆ ಸಂತೋಷದಿಂದ ಸರ್ಕಾರ ಬಿಟ್ಟು ಕೊಟ್ಟಿದ್ದೇನೆ ಎಂದರು. ಬಾಕ್ಸ್ ಅನ್ಯ ರಾಜಕಾರಣಿಗಳಿಗೆ ಹೋಲಿಸಬೇಡಿ, ನನಗೆ ಅನ್ಯ ರಾಜಕಾರಣಿಗಳ ಜೊತೆ ಹೋಲಿಕೆ ಬೇಡ, ನಾನೇ ಬೇರೆ ಭಾವನಾತ್ಮಕ ರಾಜಕಾರಣಿ, ಸ್ವಲ್ಪ ಮಟ್ಟಿಗೆ ಮಾನವೀಯತೆ ಇಟ್ಟುಕೊಂಡಿರುವ ರಾಜಕಾರಣಿ. ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದೆ, ಆದರೆ ನನ್ನ ನಂಬಿದ ಬಡಜನರಿಗಾಗಿ ಮತ್ತೆ ರಾಜಕಾರಣದಲ್ಲಿ ಮುಂದುವರಿಯಲು ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿದರು. ಈ ನೆರೆ ಹಾವಳಿಯ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂತ ಮನೆಗಳು ಕಳ್ಕೊಂಡಂತ ಒಂದು ವರ್ಗ ಮನೆಗಳು ಬಿದ್ದೋಗಿರ್ತಕ್ಕಂಥ ಯಾವ ಕೃಷಿಯನ್ನೇ ನಂಬಿ ಬರುತ್ತಕ್ಕಂತ ಕೃಷಿಕರಿದ್ದಾರೆ ರೈತರು. ದೀಪಾವಳಿ ಹಬ್ಬದ ನಿಮಿತ್ತ ಬಂಜಾರ ಸಮಾಜದಲ್ಲಿ ವಿಶೇಷ ರೀತಿಯಿಂದ ಮೇರ ಗೀತೆ ಹಾಡಿ ಅದ್ದೂರಿಯಾಗಿ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿದರು. ದೀಪಾವಳಿ ಅಂದ್ರೆ ಸಾಕು, ಬಂಜಾರ ಸಮಾಜ ಉಡುಗೆ ತೊಡುಗೆಯ ವಿಭಿನ್ನ ಶೈಲಿಯಲ್ಲಿ ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತೆ. ವಿಶೇಷತೆ ಅಂದ್ರೆ ದೀಪಾವಳಿ ಹಬ್ಬದಂದು ತನ್ನ ಮನೆ ದೀಪದಂತೆ ಬೆಳಗಲಿ ಎಂದು ಮನೆಯವರೆಲ್ಲರೂ ಮಗಳು ಬಾಲಕಿಯರು ಸೇರಿ ಮನೆಯಲ್ಲಿ ದೇವರಿಗೆ ಮೇರ ಗೀತೆ ಹಾಡಿ ದೀಪಾವಳಿಯ ಶುಭಾಶಯ ಕೋರಿದ್ರು. ಸಸ್ಯ ಕೋಡಾಯಿ ನಾಗ ತುನ ಮೇರಾ